ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೆಲವು ವಾರಗಳ ಅಂತರದ ನಂತರ ಮತ್ತೊಂದು ಆವರ್ತಿ ನಿಮ್ಮ ಜೊತೆ ಸೇರುವಂತೆಯೂ ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳುವಂತೆಯೂ ಕರ್ತನ ಕೊಟ್ಟಂಥ ಈ ಸಂದರ್ಭಕ್ಕಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. ಇಲ್ಲಿ ಪ್ರಾರಂಭಿಸಿದಂತಹ ಈ ಸೇವೆ ಈವರೆಗೆ ಉತ್ತಮವಾಗಿ ಮುಂದೆ ಸಾಗುತ್ತಾ ಇದೆ ಎಂಬುದನ್ನು ಕಾಣುವುದರಲ್ಲಿಯೂ ವೈಯಕ್ತಿಕವಾಗಿ ನನಗೂ ಬಹಳ ಸಂತೋಷವಿದೆ. ಖಂಡಿತವಾಗಿಯೂ ಸೇವೆ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲ್ಪಡಲಿ. ಈ ಸೇವೆ ಮುಖಾಂತರವಾಗಿ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರೂ ಅಧಿಕವಾಗಿ ಆತ್ಮೀಕ ಆಶೀರ್ವಾದವನ್ನು ಹೊಂದುವುದಕ್ಕೂ ಅವರ ಆತ್ಮೀಕ ಜೀವಿತದಲ್ಲಿ ದೇವರಿಗೆ ಮತ್ತಷ್ಟು ಪ್ರಯೋಜನವುಳ್ಳವರಾಗಿ ಕಂಡುಬರುವುದಕ್ಕೂ ಕರ್ತನು ಸಹಾಯ ಮಾಡಲಿ. ಈ ಮೊದಲು ಸುಮಾರು 3 ಬಾರಿ ನಾನು ಇಲ್ಲಿ ಬಂದು ದೇವರ ವಾಕ್ಯವನ್ನು ಸಾರಿದ್ದೇನೆ. ಪ್ರಾರಂಭವಾಗಿ ನಾನು ಹೇಳಿದಂತಹ ವಿಷಯ ನಮ್ಮ ಆತ್ಮೀಕವಾದ ಬೆಳವಣಿಗೆ ಬಗ್ಗೆ ನಮಗೆ ಬೇಕಾದಂತಹ ಕಾಳಜಿ, ದೇವರ ವಾಕ್ಯವನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು, ಅದರಿಂದ ಉಂಟಾಗುವಂಥ ಪ್ರಯೋಜನ. ಮತ್ತು 2 ಬಾರಿ ನಮ್ಮ ರಕ್ಷಣೆಯ ವಿಷಯವಾಗಿ, ರಕ್ಷಣೆ ಅಂದರೆ ಏನು, ಅದರ ಅನೇಕ ಅಂಶಗಳನ್ನು ನಾವು ಪ್ರಾಯೋಗಿಕವಾಗಿ ನಾವು ಕಂಡುಕೊಂಡು ಬಂದಿದ್ದೇವೆ. ಆ ವಿಷಯಗಳಿಗೆ ಮತ್ತೊಮ್ಮೆ ನಾನು ಹಿಂದೆ ಹೋಗದೆ ನೇರವಾಗಿ ನನ್ನ ಮುಂದೆ ಇವತ್ತಿರುವಂತಹ ಈ ವೇದ ಭಾಗಕ್ಕೆ ನಾನು ಬರುತ್ತೇನೆ. ಪ್ರಾರಂಭವಾಗಿ ನಾನು ಒಂದು ವಾಕ್ಯವನ್ನು ಹೊಸ ಒಡಂಬಡಿಕೆಯಿಂದ ಓದಿಕೊಳ್ಳುತ್ತೇನೆ. ಲೂಕನು ಬರೆದ ಸುವಾರ್ತೆಯ 21ನೇ ಅಧ್ಯಾಯದ 8ನೆಯ ವಾಕ್ಯ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದ 8ನೇ ವಾಕ್ಯ. ಆತನು ಹೇಳಿದ್ದೇನೆಂದರೆ, ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂತಲೂ, ಆ ಕಾಲ ಹತ್ತಿರವಾಯಿತು ಎಂತಲೂ ಹೇಳುವರು, ಅವರ ಹಿಂದೆ ಹೋಗಬೇಡಿರಿ. ಈ ಓದಿದಂತಹ ಈ ದೇವರ ವಾಕ್ಯದಿಂದ ಒಂದು ವಾಕ್ಯವನ್ನು ಅಥವಾ ಒಂದು ಪದಪ್ರಯೋಗವನ್ನು ಮಾತ್ರ ನಮ್ಮ ಧ್ಯಾನಕ್ಕೆ ಆಧಾರವಾಗಿ ಇಂದು ನಾನು ಆರಿಸಿಕೊಳ್ಳುತ್ತೇನೆ. ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ಈ ಮಾತನ್ನು ಹೇಳಿದವನು ನಮ್ಮ ಕರ್ತನಾದ ಯೇಸುಕ್ರಿಸ್ತನೇ. ತನ್ನ ಶಿಷ್ಯರೊಂದಿಗೆ ತಾನು ಮಾತನಾಡುವಾಗ, ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ಯೇಸುಕ್ರಿಸ್ತನಿಂದ ಆರಿಸಲ್ಪಟ್ಟವರಾಗಿ ಆತನ ಜೊತೆಯಲ್ಲಿ ಸೇವಾ ನಿರತರಾಗಿದ್ದಂತಹ ಈ ಶಿಷ್ಯರು, ಅವರು ಮೋಸಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಇತ್ತು ಎಂಬುದನ್ನು ಕರ್ತನು ಅರ್ಥ ಮಾಡಿಕೊಂಡೇ ಈ ಮಾತನ್ನು ಆತನು ಹೇಳುತ್ತಾ ಇದ್ದಾನೆ. ಆದುದರಿಂದಲೇ ಆತನು ಹೇಳುವಂಥದ್ದು, ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ಇವತ್ತು ನನ್ನ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತಲೂ ಮುಂಚಿತವಾಗಿ ನನ್ನನ್ನು ಕೇಳುತ್ತಿರುವಂತಹ ನನ್ನ ಎಲ್ಲ ಪ್ರಿಯ ಸಹೋದರ ಸಹೋದರಿಯರೊಂದಿಗೂ ನಾನು ಹೇಳಲಿಕ್ಕೆ ಇಷ್ಟಪಡುವಂತಹ ಒಂದೇ ಒಂದು ಮಾತು, ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ಅದು ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತಹ ವಿಷಯ. ಮೋಸ ಹೋಗುವುದು ಅಂದರೆ ಯಾರಿಗೂ ಇಷ್ಟವಿಲ್ಲದಂತಹ ಒಂದು ವಿಷಯ. ಆದರೆ ನಮ್ಮ ಜೀವಿತವನ್ನು ಮತ್ತೊಮ್ಮೆ ನಾವು ಹಿಂದೆ ತಿರುಗಿ ನೋಡುವುದಾದರೆ, ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲಿ ಆದರೂ ಒಂದು ಬಾರಿ ಆದರೂ ಮೋಸಕ್ಕೆ ಒಳಪಟ್ಟವರಾಗಿರಬಹುದು ನಾವು. ಯಾರೋ ನಮ್ಮನ್ನು ವಂಚಿಸಿರಬಹುದು, ಯಾರೋ ನಮಗೆ ಸುಳ್ಳು ಹೇಳಿ ನಮ್ಮಿಂದ ಏನನ್ನಾದರೂ ಪಡೆದುಕೊಂಡಿರಬಹುದು, ಅಥವಾ ಹೀಗೆ ಅನೇಕ ರೀತಿಯ ವಂಚನೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಳಗಾದವರಾಗಿರಬಹುದು. ಇದೆಲ್ಲ ಸ್ವಾಭಾವಿಕವಾಗಿ ಲೋಕದಲ್ಲಿ ಎಲ್ಲ ಕಡೆಯಲ್ಲಿಯೂ ನಾವು ಕಾಣುವಂತಹ ವಿಷಯವಾಗಿದೆ. ಆದರೆ ಸತ್ಯವೇದವು ವಿಶೇಷವಾಗಿ ಮೋಸ ಹೋಗಬೇಡಿರಿ ಎಂಬುದಾಗಿ ಹೇಳಬೇಕಾದರೆ ಆತ್ಮಿಕವಾದ ವಿಷಯದಲ್ಲಿಯೂ ಅದಕ್ಕೆ ಒಂದು ಸಂಬಂಧವಿದೆ ಎಂಬುದನ್ನು ನಾವು ನೋಡುತ್ತೇವೆ. ಮೋಸ ಹೋಗುವುದು ಅಂದರೆ ಏನು? ನಾವು ಒಬ್ಬ ಮನುಷ್ಯನು ಮೋಸ ಹೋಗುವಂತಹ ಕಡಿಮೆ ಪಕ್ಷ 3 ರೀತಿಗಳಾದರೂ, ಹಂತಗಳನ್ನಾದರೂ ನಾವು ಕಾಣಬಹುದು. ಮೊದಲನೇದಾಗಿ, ನೇರವಾಗಿ ಸೈತಾನನಿಂದ ವಂಚಿಸಲ್ಪಡುವುದು ಅಥವಾ ಸೈತಾನನಿಂದ ಮೋಸಕ್ಕೆ ಒಳಗಾಗುವಂಥದ್ದು. ಅದು ದೇವರ ವಾಕ್ಯದಲ್ಲಿ ಸಾಕಷ್ಟು ಆಧಾರಗಳು, ವಾಕ್ಯಗಳು ಅದಕ್ಕೆಲ್ಲ ಬೇಕಾದಷ್ಟು ಇದೆ ಎಂಬುದನ್ನು ನಮಗೆ ಗೊತ್ತಿದೆ. ಅವನ ಹೆಸರೇ ಮೋಸಗಾರನು ಅಥವಾ ವಂಚಕನು ಎಂಬುದಾಗಿ, ಡಿಸೀವರ್ ಎಂಬಂತಹ ಹೆಸರು ಸೈತಾನನಿಗಿರುವಂತಹ ಒಂದು ಹೆಸರು. ಅವನು ನಮ್ಮನ್ನೆಲ್ಲ ಮೋಸಗೊಳಿಸುತ್ತಾನೆ, ಮೋಸಗೊಳಿಸುವುದಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಾ ಇರುತ್ತಾನೆ. ಅದು ಒಂದು ವಿಷಯ. ಎರಡನೇದಾಗಿ, ನಾವು ಮೋಸ ಹೋಗಬಹುದಾದಂತಹ ವಿಷಯ, ಬೇರೆ ಜನರಿಂದ ಅಥವಾ ನಮ್ಮ ಸುತ್ತಮುತ್ತಲು ಇರುವಂತಹ ಈ ಲೋಕದ ಅನೇಕರಿಂದ ನಾವು ಮೋಸ ಹೋಗಬಹುದು. ಇದು ನಾವು ಅನೇಕ ಬಾರಿ ಅನುಭವಿಸುವಂತಹ
ಒಂದು ವಿಷಯವಾಗಿದೆ. ಆ ರೀತಿಯಾಗಿ ನಮಗೆ ಮೋಸ ಮಾಡಿದವರು ಅನೇಕರಿರಬಹುದು. ಇನ್ನು ನಾವು ಬೇರೆಯವರಿಗೆ ಮೋಸ ಮಾಡಿದ್ದೇವೋ ಅದನ್ನು ನಾವೇ ನಮ್ಮ ಅಂತರಾತ್ಮದೊಂದಿಗೆ ಕೇಳಿಕೊಳ್ಳೋಣ. ಆದರೆ ಇದು ಸ್ವಾಭಾವಿಕವಾಗಿ ಯಾವಾಗಲೂ ಮನುಷ್ಯ ಕುಲದಲ್ಲಿ ಕಾಣುವಂತಹ ಒಂದು ವಿಷಯ. ಮೂರನೇದಾಗಿ ನಾವು ಕಾಣುವಂಥದ್ದು ಸ್ವಯಂ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುವಂಥದ್ದು. ಸ್ವಯಂ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುವಂಥದ್ದು ಅಥವಾ ಸೆಲ್ಫ್ ಡಿಸೆಪ್ಷನ್ ಎಂಬುದಾಗಿ ನಾವು ಹೇಳುತ್ತೇವೆ. ಈ ಮೂರು ವಿಷಯಗಳನ್ನು ಪೂರ್ತಿಯಾಗಿ ಹೇಳುವುದಕ್ಕೆ ನನ್ನ ಮುಂದೆ ಈಗ ಸಮಯವಿಲ್ಲ. ಇದೆಲ್ಲ ದೇವರ ವಾಕ್ಯದಲ್ಲಿ ನಾವು ಸಾಕಷ್ಟು ಕಾಣುವಂಥ ವಿಷಯಗಳೇ. ಇದರ ಬಗ್ಗೆ ದೇವರ ವಾಕ್ಯದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಆದರೆ ಇವತ್ತು ನಮ್ಮ ಸಂದೇಶಕ್ಕೋಸ್ಕರ ಅಥವಾ ನಮ್ಮ ಧ್ಯಾನಕ್ಕೋಸ್ಕರ ನಾನು ಆ ಮೂರನೇ ಒಂದು ಭಾಗವನ್ನು ಮಾತ್ರ ತೆಗೆದುಕೊಳ್ಳುತ್ತೇನೆ. ನೀವು ಮೋಸ ಹೋಗದಂತೆ ಅಥವಾ ಸ್ವಯಂ ಮೋಸ ಹೋಗದಂತೆ ನೀವು ನೋಡಿಕೊಳ್ಳಿರಿ. ಬಿವೇರ್ ಆಫ್ ಸೆಲ್ಫ್ ಡಿಸೆಪ್ಷನ್. ಇನ್ನು ಬೇರೆಯೊಬ್ಬರು ನಮ್ಮನ್ನು ಮೋಸಗೊಳಿಸಿದರೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡೋದು? ಅವನು ನನಗೆ ಮೋಸ ಮಾಡಿದ ಅಥವಾ ಸೈತಾನನು ನನಗೆ ಮೋಸ ಮಾಡಿದ. ಆದರೆ ನಾವೇ ನಮ್ಮನ್ನು ಮೋಸಪಡಿಸಿಕೊಳ್ಳುವಂತಹ ಸ್ಥಿತಿಯು ಇದೆ. ಇದೆಯೋ? ಇದೆ. ದೇವರ ವಾಕ್ಯ ಅದನ್ನು ಬಹಳ ವ್ಯಕ್ತವಾಗಿ ಹೇಳುವಂಥದ್ದಾಗಿದೆ. ಆ ವಿಷಯಗಳನ್ನು ಮಾತ್ರ ಅಂದರೆ ಯಾವ ರೀತಿಯಲ್ಲಿ ನಾವು ನಮ್ಮನ್ನೇ ಮೋಸಪಡಿಸಿಕೊಳ್ಳಬಹುದು ಅದನ್ನು ಅರ್ಥ ಮಾಡಿಕೊಂಡು ಆ ವಿಷಯಗಳಲ್ಲಿ ನಾವು ಜಾಗೃತರಾಗಿರಬೇಕು ಎಂಬಂಥದ್ದೇ ನನ್ನ ವಿಷಯ. ಯಾಕೆ ನಾವು ನಮ್ಮನ್ನೇ ಮೋಸಪಡಿಸಿಕೊಳ್ಳುತ್ತೇವೆ ಅಥವಾ ಸೆಲ್ಫ್ ಡಿಸೆಪ್ಷನ್ ಸ್ವಯಂ ವಂಚನೆಗೆ ಒಳಗಾಗುವುದು? ಒಂದು ವೇಳೆ ಅದು ನಮ್ಮ ಅಜ್ಞಾನದ ಕಾರಣದಿಂದ ಆಗಿರಬಹುದು. ನಮಗೆ ಗೊತ್ತಿಲ್ಲದೆ ಕೆಲವು ವಿಷಯಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಹುದು. ಇನ್ನೊಂದು, ನಮಗೆ ಕೆಲವು ವಿಷಯಗಳ ಬಗ್ಗೆ ಕೆಲವು ತಪ್ಪು ಧೋರಣೆಗಳಿರಬಹುದು. ನಾವು ಅರ್ಥ ಮಾಡಿಕೊಂಡಂಥದ್ದು ಅದು ತಪ್ಪಾಗಿರಬಹುದು. ಅದರಿಂದ ನಾವು ವಂಚಿತರಾಗಬಹುದು, ಮೋಸ ಹೋಗಬಹುದು. ಅದನ್ನು ತಿದ್ದಿಕೊಳ್ಳುವುದಕ್ಕೆ ನಮಗೆ ಸಾಧ್ಯತೆಗಳಿದೆ. ಇನ್ನು ಕೆಲವು ವಿಷಯಗಳಲ್ಲಿ ನಾವು ಅಜಾಗರೂಕರಾಗಿರುವುದರಿಂದ, ಜಾಗ್ರತೆ ವಹಿಸದೆ, ಕೇರ್ಫುಲ್ ಆಗದೆ ಇರೋದರಿಂದ ನಾವು ಮೋಸ ಹೋಗಬಹುದು. ಆದರೆ ಈ ಎಲ್ಲ ಕಾರಣಗಳಿಂದಲೂ ನಾವು ಸ್ವಯಂ ಮೋಸ ಹೋಗುವುದಕ್ಕೆ ಸಾಧ್ಯತೆಗಳಿದೆ. ಆದರೆ ಈ ಸಾಯಂಕಾಲ ನಮ್ಮ ಮುಂದೆ ಇರುವಂತಹ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಂತಹ ಆ ಸ್ವಯಂ ವಂಚನೆ, ಸೆಲ್ಫ್ ಡಿಸೆಪ್ಷನ್, ಅದು ಮಾತ್ರ ಸೈತಾನನು ನಮ್ಮನ್ನು ವಂಚಿಸುವಂಥ ವಿಷಯವಲ್ಲ ಅಥವಾ ಇತರರು ನಮ್ಮನ್ನು ವಂಚಿಸುವಂಥ ವಿಷಯವಲ್ಲ. ನಾವೇ ನಮ್ಮನ್ನು ವಂಚನೆಗೆ ಒಳಪಡಿಸಿಕೊಳ್ಳುವಂತಹ ಕೆಲವು ವಿಷಯಗಳು ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದನ್ನು ಮಾತ್ರ ನಿಮ್ಮ ಮುಂದೆ ನಮ್ಮ ಧ್ಯಾನಕ್ಕೋಸ್ಕರ ನಾನು ತರುತ್ತೇನೆ. ಯಾಕೆ ಇದನ್ನು ಹೇಳುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದರೆ, ನಾವು ಯಾರು ಮೋಸಕ್ಕೆ ಒಳಪಡಬಾರದು ಎಂಬುದು ದೇವರ ಇಚ್ಛೆ, ದೇವರ ಚಿತ್ತ. ಆದರೆ ಅದರಿಂದಲೇ ಕರ್ತನು ಹೇಳುವಂಥದ್ದು ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ ಎಂಬುದಾಗಿ. ಆದ್ದರಿಂದ ಈ ಸಾಯಂಕಾಲದ ನಮ್ಮ ಈ ಸಂದೇಶಕ್ಕೆ ನಾನು ಒಂದು ಶೀರ್ಷಿಕೆಯನ್ನು ಕೊಡುವುದಾದರೆ ಸ್ವಯಂ ಮೋಸ ಹೋಗಬೇಡಿರಿ. ಬಿವೇರ್ ಆಫ್ ಸೆಲ್ಫ್ ಡಿಸೆಪ್ಷನ್. ಮೊದಲನೇದಾಗಿ ನಾವು ಸ್ವಯಂ ಮೋಸ ಹೋಗುವುದಕ್ಕೆ ಸಾಧ್ಯತೆ ಇರುವಂತಹ ವಿಷಯ, ಲೋಕ ಸಂಬಂಧವಾದ ಜ್ಞಾನದಿಂದ ಮೋಸ ಹೋಗಬೇಡಿರಿ. ಇದು ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ವಿಷಯ. ಅಪೊಸ್ತಲನಾದ ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ ಮೂರನೇ ಅಧ್ಯಾಯದ 18ನೇ ವಾಕ್ಯವನ್ನು ನಾವು ಓದುವುದಾದರೆ, ಒಂದು ಕೊರಿಂಥ ಮೂರನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ, ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ. ಬಹಳ ವ್ಯಕ್ತವಾಗಿ ಹೇಳು, ತನ್ನನ್ನು ತಾನೇ ಮೋಸಗೊಳಿಸದಿರಲಿ. ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಯಾಕಂದರೆ ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಆತನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡಿದುಕೊಳ್ಳುತ್ತಾನೆಂತಲೂ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾಗುವುದೆಂದು ಕರ್ತನು ತಿಳಿದುಕೊಳ್ಳುತ್ತಾನೆಂತಲೂ ಬರೆದದೇ ಅಲ್ಲ. ಇಲ್ಲಿ ಅಪೊಸ್ತಲನಾದ ಪೌಲನು ಮೊದಲನೇದಾಗಿ ಹೇಳುವಂತಹ ಒಂದು ವಿಷಯ, ಯಾವನು ತನ್ನನ್ನು ತಾನೇ ಮೋಸಗೊಳಿಸಬಾರದು. ಯಾವ ವಿಷಯದಲ್ಲಿ? ಲೋಕ ಸಂಬಂಧವಾದ ಜ್ಞಾನದ ವಿಷಯದಲ್ಲಿ. ಲೋಕ ಸಂಬಂಧವಾದ ಜ್ಞಾನದ ವಿಷಯದಲ್ಲಿ ಯಾರು ತಮ್ಮನ್ನು ತಾವೇ ಮೋಸಗೊಳಿಸಬಾರದು. ಜ್ಞಾನ ಎಂಬಂತ ಈ ಪದ ಅಥವಾ ತಿಳುವಳಿಕೆ, ಅರಿವು ಅಂತ ಈ ವಿಷಯಗಳನ್ನು ನಾವು ನೋಡುವುದಾದರೆ, ಲೋಕ ಸಂಬಂಧವಾದ ಅಥವಾ ಲೌಕಿಕವಾದ ಜ್ಞಾನ ಅದು ನಮಗೆಲ್ಲ ಗೊತ್ತಿರುವಂತಹ ಒಂದು ವಿಷಯ. ಅದೇ ರೀತಿಯಲ್ಲಿ ದೈವಿಕವಾದ ಜ್ಞಾನ, ಆತ್ಮೀಕವಾದಂತಹ ಜ್ಞಾನ, ಅದು ನಾವು ತಿಳಿದುಕೊಂಡಿರುವಂತಹ ವಿಷಯ. ಆದರೆ ಈ ಎರಡರ ಮಧ್ಯದಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಸ್ಥಾನ ಕಲ್ಪಿಸುತ್ತೇವೆ ಅದನ್ನು ನಾವು ಚೆನ್ನಾಗಿ ಗಮನಿಸಿಕೊಳ್ಳಬೇಕು.
ಲೋಕ ಪ್ರಕಾರವಾಗಿ ಇಲ್ಲಿ ದೇವರ ವಾಕ್ಯ ಹೇಳುವಂತದ್ದು ಲೋಕ ಸಂಬಂಧವಾದ ಜ್ಞಾನವು ದೇವರ ಮುಂದೆ ಹುಚ್ಚು ಮಾತಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ ಅದು ದೇವರು ದೇವರ ವಾಕ್ಯದಲ್ಲಿ ಹಾಗೆ ಹೇಳಬೇಕಾದರೆ ಅದಕ್ಕೆ ಕಾರಣಗಳಿದೆ ಆದರೆ ಲೋಕ ಪ್ರಕಾರವಾಗಿ ಜ್ಞಾನವುಳ್ಳವರು ವಿದ್ಯಾಭ್ಯಾಸ ಉಳ್ಳವರು ಅರ್ಹತೆ ಉಳ್ಳವರು ಪದವಿ ಉಳ್ಳವರು ಎಲ್ಲ ಹುಚ್ಚರು ಎಂಬುದಾಗಿ ನಾನು ಹೇಳ್ತಾ ಇಲ್ಲ ಅದೆಲ್ಲ ಒಳ್ಳೆಯದೇ ಅದು ಯಾವುದು ತಪ್ಪು ಎಂಬುದಾಗಿ ನಾನು ಇಲ್ಲಿ ಹೇಳುತ್ತಾ ಇಲ್ಲ ಆದರೆ ಅನೇಕ ಬಾರಿ ಲೋಕ ವಿಷಯವಾದ ಜ್ಞಾನಗಳು ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಎಂಬುದಾಗಿ ಹೇಳಿ ಅದರ ಹಿಂದೆ ನಾವು ಹೋಗುತ್ತೇವೆ ಅದರಿಂದ ನಾವು ತಪ್ಪಿ ಹೋಗ ದೇವರಿಂದ ನಾವು ದೂರ ಹೋಗುವಂತಹ ಸಂದರ್ಭಗಳು ಅದರಲ್ಲಿ ಉಂಟಾಗುವಂತಹ ಆ ಸ್ಥಿತಿಗಳು ಅಲ್ಲಿ ನಾವು ನೋಡುವವರಾಗಿದ್ದೇವೆ ನಾವು ದೇವರ ವಾಕ್ಯದಲ್ಲಿ ಜ್ಞಾನದ ವಿಷಯವಾಗಿ ಅಥವಾ ತಿಳುವಳಿಕೆಯ ವಿಷಯವಾಗಿ ನೋಡುವುದಾದರೆ ಹಳೆಯ ಒಡಂಬಡಿಕೆಯ ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಮಗೆಲ್ಲರಿಗೂ ಒಂದು ವೇಳೆ ಕಂಠಪಾಠವಾಗಿ ಬರುವಂತಹ ಒಂದು ವಾಕ್ಯವಾಗಿದೆ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಅಥವಾ ಕೆಲವು ಭಾಷಾಂತರಗಳಲ್ಲಿ ದೇವರ ಭಯವೇ ಜ್ಞಾನಕ್ಕೆ ಮೂಲ ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಹಾಗಾದರೆ ಇಲ್ಲಿ ಬಹಳ ವ್ಯಕ್ತವಾಗಿ ನೋಡುವಂಥದ್ದು ದ ಫಿಯರ್ ಆಫ್ ದ ಲಾರ್ಡ್ ಈಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್ ದೇವರ ಭಯವೇ ಜ್ಞಾನಕ್ಕೆ ಮೂಲ ನಾನು ಹೇಳ್ತೇನೆ ಲೋಕದಲ್ಲಿ ಎಷ್ಟು ಜ್ಞಾನವನ್ನು ನಾವು ಸಂಪಾದಿಸಿಕೊಂಡರೂ ದೇವರ ಭಯವು ಎಂಬಂಥದ್ದು ಅದರಲ್ಲಿ ಇಲ್ಲದಿದ್ದರೆ ಅದು ಮೂರ್ಖತನ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಅಲ್ಲಿ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಇನ್ನು ದೇವರನ್ನು ಅರಿಯದವರು ದೇವರನ್ನು ತಿಳಿಯದವರು ಅದು ಬೇರೆ ಅವರ ವಿಷಯವಾಗಿ ನಾವು ಚಿಂತಿಸಬೇಕಾಗಿಲ್ಲ ಇಲ್ಲಿ ಹೇಳುತ್ತಿರುವಂಥದ್ದು ಅಪೊಸ್ತಲನಾದ ಪೌಲನು ಬರೆಯುತ್ತಿರುವಂಥದ್ದು ವಿಶ್ವಾಸಿಗಳಿಗೆ ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ರಕ್ಷಿಸಲ್ಪಟ್ಟವರಿಗೆ ಸಭೆಯ ಅನ್ಯೋನ್ಯತೆಯಲ್ಲಿರುವವರಿಗೆ ನೀವು ಮೋಸ ಹೋಗಬೇಡಿರಿ ಎಂಬುದಾಗಿ ಅದರಿಂದ ರಕ್ಷಿಸಲ್ಪಟ್ಟವರು ಎಂಬುದಾಗಿ ಹೇಳಿಕೊಳ್ಳುವ ನಾವು ಒಬ್ಬೊಬ್ಬರು ಚಿಂತಿಸಬೇಕಾದಂತಹ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ ಈ ಲೋಕ ಸಂಬಂಧವಾದ ಜ್ಞಾನಕ್ಕೆ ನಾವು ಎಷ್ಟು ಬೆಲೆ ಕೊಡುತ್ತೇವೆ ಎಂಬುದಾಗಿ ನಾವು ಹೇಳ್ತೇವೆ ಇಲ್ಲ ನಾವು ದೇವರ ಜ್ಞಾನಕ್ಕೆ ಹೆಚ್ಚು ಬೆಲೆ ಕೊಡುತ್ತೇವೆ ಲೋಕ ಸಂಬಂಧವಾದ ಜ್ಞಾನಕ್ಕೆ ಹೆಚ್ಚು ಬೆಲೆ ಕೊಡುವುದಿಲ್ಲ ಅನೇಕ ಉದಾಹರಣೆಗಳನ್ನು ನಾನು ಹೇಳಬಹುದು ಒಂದು ಉದಾಹರಣೆ ನಾನು ಈಗ ಹೇಳುವುದಾದರೆ ನಮ್ಮ ಮಕ್ಕಳು ಅವರ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಎಷ್ಟು ಖರ್ಚು ಮಾಡುತ್ತೇವೆ ಒಳ್ಳೆಯದು ವಿದ್ಯಾಭ್ಯಾಸ ಕೊಡಬೇಕು ಬೇಡ ಎಂಬುದಾಗಿ ಹೇಳೋದಿಲ್ಲ ನನ್ನ ಪ್ರಸಂಗ ಕೇಳಿ ಯಾರೂ ತಮ್ಮ ಮಕ್ಕಳನ್ನು ಶಾಲೆಯಿಂದ ಬಿಡಿಸ್ಕೊಳ್ಬೇಡ್ರಿ ಆದಷ್ಟು ವಿದ್ಯಾಭ್ಯಾಸ ಕೊಡ್ರಿ ಅದು ಒಳ್ಳೆಯದು ಅದರ ಬಗ್ಗೆ ನಾನು ಸಮಯದರೆ ಹೇಳ್ತೇನೆ ಆದರೆ ಎಷ್ಟು ನಾವು ಖರ್ಚು ಮಾಡುತ್ತೇವೆ ಲಕ್ಷಾಂತರ ರೂಪಾಯಿ ಬೇಕಾದರೂ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚು ಮಾಡುತ್ತಾರೆ ಅವರಿಗೆ ಒಂದು ಎಂಟ್ರೆನ್ಸ್ ಟು ಕೋಚಿಂಗ್ ಇದ್ದರೆ ಇನ್ನು ಬೇರೆ ಯಾವುದಾದ್ರೂ ಒಂದು ವಿಷಯವಿದ್ರೆ ಏನು ಬೇಡ ರಜಾ ಸಮಯದಲ್ಲಿ ಮಕ್ಕಳಿಗೆ ಈ ವಿವಿಧವಾದಂತಹ ಚಟುವಟಿಕೆಗಳು ಚಿತ್ರ ಬಿಡಿಸುವಂತಹ ಆ ಕಲೆ ಅಥವಾ ಇನ್ನು ಬೇರೆ ಆಟಕ್ಕೋಸ್ಕರ ಇದಕ್ಕೆಲ್ಲ ತುಂಬ ಫೀಸ್ ಕೊಟ್ಟು ನಾವು ಕಳಿಸುತ್ತೇವೆ ಆದರೆ ಸಭೆ ಮುಖಾಂತರವಾಗಿ ಆತ್ಮೀಕವಾದಂತಹ ಒಂದು ಶಿಬಿರವನ್ನು ಸಹೋದರರು ಏರ್ಪಡಿಸಿದ್ದಾರೆ ಯವನಸ್ಥರಿಗೋಸ್ಕರ ಮಕ್ಕಳಿಗೋಸ್ಕರ ಅದಕ್ಕೊಂದು 100 ರೂಪಾಯಿ ಫೀಸ್ ಇಡ್ತಾರೆ ಕಷ್ಟ 100 ರೂಪಾಯಿ ಕೊಡಲಿಕ್ಕೆ ನಮಗೆ ಕಷ್ಟ ಇಲ್ಲಿ 1000 ಗಟ್ಟಲೆ ನಾವು ಕೊಡ್ತಾ ಇದ್ದೇವೆ ಬೇರೆ ಯಾವುದಕ್ಕೂ ಯಾಕೆ ಇಂತಹ ಆಲೋಚನೆ ನಮಗೆ ಬರುತ್ತದೆ ಆತ್ಮೀಕವಾದ ಜ್ಞಾನಕ್ಕಿಂತಲೂ ಲೌಕಿಕವಾದ ಜ್ಞಾನಕ್ಕೆ ನಾವು ತಿಳಿದೋ ತಿಳಿಯದೆಯೋ ಹೆಚ್ಚಿನ ಬೆಲೆಯನ್ನು ಕಲ್ಪಿಸುತ್ತಾ ಇದ್ದೇವೆ ಆದುದರಿಂದಲೇ ಅದನ್ನೇ ಉದ್ದೇಶಿಸಿ ಇಲ್ಲಿ ಪೌಲನು ಹೇಳುವಂಥದ್ದು ಯಾರು ತನ್ನನ್ನು ತಾನೇ ಮೋಸಪಡಿಸಿಕೊಳ್ಳಬಾರದು ಲೋಕ ಸಂಬಂಧವಾದ ವಿಷಯದಲ್ಲಿ ಆತನು ಬಹಳ ವ್ಯಕ್ತವಾಗಿ ಹೇಳುವಂಥದ್ದಾಗಿದೆ ಇದರ ಅರ್ಥ ಈ ಲೋಕದಲ್ಲಿ ನಾವು ಬರೀ ಮೂರ್ಖರಾಗಿರಬೇಕು ಹುಚ್ಚರಂತಿರಬೇಕು ಯಾವ ಜ್ಞಾನವಿಲ್ಲದವರಾಗಿರಬಾರದು ಹಾಗಲ್ಲ ಲೋಕದಲ್ಲಿ ನಾವು ಜ್ಞಾನ ಉಳ್ಳವರಾಗಿರಬೇಕು ಜಾಣರಾಗಿರಬೇಕು ಬಹಳ ವ್ಯಕ್ತವಾಗಿ ನಾವು ನೋಡುವಂತಹ ವಿಷಯವಾಗಿದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂತಹ ಒಂದು ಮಾತು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಆದುದರಿಂದ ಸರ್ಪಗಳಂತೆ ಜಾಣರು ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಸರ್ಪಗಳಂತೆ ಜಾಣರು ಆ ಜಾಣರು ಎಂಬ ಪದದ ಅರ್ಥ ಬುದ್ಧಿವಂತರು ಎಂಬುದಾಗಿ ಸರ್ಪ ತನ್ನ ಬುದ್ಧಿವಂತಿಕೆಗೆ ಬಹಳ ಗುರುತಿಸಲ್ಪಟ್ಟಂತಹ ಒಂದು ಜೀವಿ ಆದರೆ ಸರ್ಪದ ಸ್ವಭಾವ ಇರಬಾರದು ಬುದ್ಧಿ ಮಾತ್ರ ಪಾರಿವಾಳದ ಸ್ವಭಾವ ಅದರ ಅರ್ಥವೇನು ಈ ಲೋಕದಲ್ಲಿ ಯಾವ ಜ್ಞಾನವಿಲ್ಲೋ ನಾವೆಲ್ಲ ಕ್ರೈಸ್ತರು ನಾವೆಲ್ಲ ವಿಶ್ವಾಸಿಗಳು ನಮಗೆ ಈ ಲೋಕದ ಜ್ಞಾನ ಬೇಡ ನಮ್ಮ ಮಕ್ಕಳು ಶಾಲೆಗೆ ಹೋಗೋದು ಬೇಡ ಅವರು ಬೈಬಲ್ ಮಾತ್ರ ಓದುತ್ತಾ ಇದ್ದರೆ ಸಾಕು ಎಂಬಂಥದ್ದಲ್ಲ
ಲೋಕದಲ್ಲಿ ನಾವು ಜಾಣರಾಗಿರಬೇಕು, ನಾವು ಜಾಗರೂಕತೆಯಿಂದ ಇರಬೇಕು, ನಮಗೆ ಬುದ್ಧಿ ಇರಬೇಕು. ಅದೇ ಸಮಯದಲ್ಲಿ ಪಾರಿವಾಳಗಳಂತೆ ನಿಷ್ಕಪಟ್ಟಿಗಳು ಆಗಿರಬೇಕು ಎಂಬುದಾಗಿ ನಾವು ಅಲ್ಲಿ ನೋಡುವವರಾಗಿದ್ದೇವೆ. ಹಾಗಾದರೆ ಈ ಲೋಕ ಸಂಬಂಧವಾದ ಈ ಜ್ಞಾನಕ್ಕೂ ದೈವಿಕವಾದ ಜ್ಞಾನಕ್ಕೂ ಇರುವ ಸಂಬಂಧವೇನು? ಎಲ್ಲಿ ನಾವು ಮೋಸಗೊಂಡು ಹೋಗುತ್ತೇವೆ? ಅದರ ಬಗ್ಗೆ ಅಪೋಸ್ತಲನಾದ ಪೌಲನು ಹೇಳುವಂತಹ ಮಾತನ್ನು ನೋಡುತ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2:4-5 ಒಂದು ಕೊರಿಂಥ 2:4-5 ಅಲ್ಲಿ ಪೌಲನು ಹೇಳುವಂತಹ ಮಾತನ್ನು ನಾನು ಓದುತ್ತೇನೆ, ಗಮನವಿಟ್ಟು ಕೇಳಿರಿ. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ, ಸರಿಯಾಗಿ ಕೇಳ್ರಿ, ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ. ಯಾರು ಹೇಳ್ತಾ ಇರುವಂಥದ್ದು? ಅಪೋಸ್ತಲನಾದ ಪೌಲನು ಹೇಳುತ್ತಾ ಇರುವಂಥದ್ದು. ವಿದ್ಯಾವಂತನಾದಂತಹ ವ್ಯಕ್ತಿ, ಜ್ಞಾನಿಯಾದಂತಹ ವ್ಯಕ್ತಿ, ಈ ಮೊದಲು ನಾನು ಇಲ್ಲಿ ಹೇಳಿದ್ದೇನೆ, ಆತನಿಗೆ ಇಂದಿನ ಲೋಕ ಪ್ರಕಾರವಾದಂತಹ ಒಂದು ಪದವಿಯನ್ನು ಕೊಡಬಹುದಾದರೆ ಕಡಿಮೆ ಪಕ್ಷ 2 PhD ಆದರೂ ಕೊಡಬೇಕು, ಅಷ್ಟು ವಿದ್ಯಾರ್ಹತೆ ಉಳ್ಳಂತಹ ಈ ವ್ಯಕ್ತಿ ಹೇಳುವಂಥದ್ದು, ನಾನು ನಿಮ್ಮೊಂದಿಗೆ ಮಾತನಾಡುವಾಗ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸಲಿಲ್ಲ. ಅದಕ್ಕೆ ಬದಲಾಗಿ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದನು. ಇವತ್ತಿನ ದಿವಸಗಳಲ್ಲಿ ಆತ್ಮಿಕ ಗೋಳದಲ್ಲಿ ದೇವಜನರೊಂದಿಗೆ ವಾಕ್ಯಗಳನ್ನು ಹೇಳಿಕೊಡುವಾಗ ಲೌಕಿಕವಾದ ಜ್ಞಾನದ ಬಲದಲ್ಲಿ, ನಾನು ಒಂದು ವಿಷಯ ಹೇಳ್ತೇನೆ, ಈ ಲೌಕಿಕವಾದ ಜ್ಞಾನದ ಬಲದಲ್ಲಿ ಆಗಿದರೆ ನನಗೆ ಇಲ್ಲಿ ನಿಲ್ಲಕ್ಕೆ ಯಾವ ಯೋಗ್ಯತೆಯೂ ಇಲ್ಲ, ನಿನಗೂ ಇಲ್ಲ ಅಲ್ವಾ? ನಮ್ಮ ಮಧ್ಯದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಡಿಗ್ರಿಯವರೆಲ್ಲ ಇದ್ದಾರ್ರಿ, ಇನ್ನು ಥಿಯಾಲಜಿಕಲ್ ಡಿಗ್ರಿಯವರು, ಸೆಮಿನಾರಿಯಲ್ಲಿ ಕಲಿತವರು, ದೊಡ್ಡ ದೊಡ್ಡ ಎಷ್ಟು ಜನರಿದ್ದಾರೆ. ನಾನಿಲ್ಲಿ ಯಾಕೆ ವಿಷಯ ಹೇಳ್ತಾ ಇದ್ದೇನೆ ಅದನ್ನೆಲ್ಲ ನಾನು ಕಡೆಗಣಿಸುತ್ತಾ ಇಲ್ಲ, ತಿರಸ್ಕರಿಸುತ್ತಾ ಇಲ್ಲ. ಆದರೆ ದೈವಿಕವಾದ ಜ್ಞಾನ ಎಂಬಂಥದ್ದು ಲೌಕಿಕವಾದ ಜ್ಞಾನದಿಂದ ಸ್ಥಾಪಿಸಲ್ಪಡಬೇಕಾದದ್ದಲ್ಲ. ದೇವರ ವಾಕ್ಯವನ್ನು ಬೋಧಿಸುವಾಗ, ಪ್ರಸಂಗವನ್ನು ಹೇಳುವಾಗ, ಓ ಅವರು ಎಷ್ಟೆಲ್ಲ ವಿಷಯ ಹೇಳುತ್ತಾರೆ, ಲೋಕದ ಚರಿತ್ರೆ ಎಲ್ಲ ಹೇಳುತ್ತಾರೆ, ರಷ್ಯಾದ ಚರಿತ್ರೆ ಹೇಳುತ್ತಾರೆ, ಅಮೆರಿಕದ ಚರಿತ್ರೆ ಹೇಳುತ್ತಾರೆ, ಹಳೆಯ ಚರಿತ್ರೆ, ಈ ಚರಿತ್ರೆ ಅಲ್ಲದೆ ವಾಕ್ಯದಿಂದ ಏನಾದರೂ ಹೇಳಿದ್ದಾರೋ? ನಿಮ್ಮಲ್ಲಿ ಪ್ರಸಂಗ ಮಾಡುವವರು ಯಾರಾದರೂ ಇದ್ದರೆ, ವಾಕ್ಯ ಬೋಧನೆ ಮಾಡುವವರು ಯಾರಾದರೂ ಇದ್ದರೆ, ನಾನು ಒಂದು ಕಿವಿ ಮಾತು ಹೇಳ್ತೇನೆ, ಸ್ಟಿಕ್ ಟು ದ ವರ್ಡ್, ವಾಕ್ಯವನ್ನು ಮಾತ್ರ ಹೇಳಿರಿ, ಏನು ಸಂಭವಿಸೋದಿಲ್ಲ. ಎಷ್ಟು ವರ್ಷ ಬೇಕಾದರೂ ಮುಂದೆ ಹೋಗ್ಬೋದು, ಲೋಕದ ಜ್ಞಾನ ಬದಲಾಗ್ತಾ ಇರ್ತದೆ. ಅಲ್ಲಿ ನಾವು ಮೋಸ ಹೋಗುವಂತಹ ಸಾಧ್ಯತೆಗಳಿವೆ. ಆದ್ರಿಂದಲೇ ಪೌಲನು ಹೇಳುವಂಥದ್ದು, ನಿಮ್ಮನ್ನು ಯಾರು ಲೌಕಿಕವಾದ ಜ್ಞಾನ ಮಾತುಗಳಿಂದ ಮೋಸಪಡಿಸದಂತೆ ನೀವು ಜಾಗ್ರತೆ ವಹಿಸಿಕೊಳ್ಳಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. ವಿದ್ಯಾಭ್ಯಾಸ ಬೇಕು ನಮ್ಮ ಮಕ್ಕಳಿಗೆ, ನಮ್ಮ ಯವನಸ್ಥರಿಗೆ ಎಷ್ಟು ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯವಿದೆಯೋ ಅಷ್ಟು ಕೊಡಿರಿ. ತಂದೆ ತಾಯಿಗಳು ಅಥವಾ ಅವರ ರಕ್ಷಾಕರ್ತರು ಅವರಿಗೆ ಮಾಡಲಿಕ್ಕಾಗುವ ಅತೀ ದೊಡ್ಡ ಕಾರ್ಯ ಒಂದಷ್ಟು ದುಡ್ಡು ಸಂಪಾದಿಸಿಡೋದಕ್ಕಿಂತಲೂ ಅವರಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದೇ. ಸಾಧ್ಯವಿದ್ದಷ್ಟು ಕೊಡ್ರಿ, ಅದು ಒಳ್ಳೆಯದು. ಆದರೆ ಅದು ದೇವರ ನಾಮದ ಮಹಿಮೆಗಾಗಿ ಆಗಿರಬೇಕು. ಅದನ್ನು ಎಂದಿಗೂ ದೈವಿಕವಾದ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಎಂಬುದಾಗಿ ನಾವು ನೆನೆಸಬಾರದು. ಕೆಲವರಿಗೆಲ್ಲ ಆತ್ಮಿಕವಾದಂತಹ ಚಟುವಟಿಕೆ ಬೇಡ, ಚರ್ಚೆ ಬೇಡ, ಕೂಟಗಳು ಬೇಡ, ದೇವರ ವಾಕ್ಯ ಬೇಡ. ಯಾಕೆ? ಎಂಟ್ರೆನ್ಸ್ ಕೋಚಿಂಗ್ ಇದೆ, ಟ್ಯೂಷನ್ ಇದೆ, ಇದೆಲ್ಲ ಬೇಕು. ಯಾವುದು ಬೇಡ ಎಂಬುದಾಗಿ ನಾನು ಹೇಳೋದಿಲ್ಲ, ಇದೆಲ್ಲ ಬೇಕು. ಎಂಟ್ರೆನ್ಸ್ ನಮ್ಮ ಮಕ್ಕಳು ಅಧ್ಯಯನ ಮಾಡಬೇಕಾದ್ರೆ ಅವರಿಗೆ ಎಂಟ್ರೆನ್ಸ್ ಕೋಚಿಂಗ್ಗೆ ಕಳಿಸಬೇಕು, ಟ್ಯೂಷನ್ ಬೇಕಾದಲ್ಲಿ ಟ್ಯೂಷನ್ ಕಳಿಸಬೇಕು, ಬೋಧನೆ ಬೇಕಾದಲ್ಲಿ ಕಳಿಸಬೇಕು. ಆದರೆ ದೇವರೊಂದಿಗೆ ಯಾವ ಸಂಬಂಧವಿಲ್ಲದೆ ದೇವರ ವಾಕ್ಯವನ್ನು ಕಲಿಯುವುದಕ್ಕೆ, ಎಲ್ಲಿ ಚರ್ಚಿನಲ್ಲಿ ನಡೆಯುವ ಸಂಡೇ ಸ್ಕೂಲಿಗೆ ಬರುವುದಕ್ಕೂ ಸಮಯವಿಲ್ಲ, ಟ್ಯೂಷನ್. ಅಲ್ಲಿ ನಾವು ಮೋಸ ಹೋಗುವಂತಹ ಸಾಧ್ಯತೆಗಳಿದೆ. ಇಂದು ಕ್ರೈಸ್ತ ಸಮೂಹದಲ್ಲಿರುವ ಅನೇಕ ಸಭೆಗಳು ನಾಮಧೇಯ ಸಭೆಗಳು ಎಂಬುದಾಗಿ ಕರೆಯಲ್ಪಡಬೇಕಾದರೆ ಯಾಕೆ ಈ ಹೆಸರು ನಮಗೆ ಬಂತು? ಯಾಕೆ ನಮ್ಮ ಸಭೆಗಳು ನಾಮಧೇಯವಾಗಿ ಹೋಗಿದೆ? ಇದಕ್ಕಿರುವ ಕಾರಣವಿಷ್ಟೇ, ವಾಕ್ಯದ ಜ್ಞಾನವಿಲ್ಲ, ಲೋಕದ ಜ್ಞಾನದಲ್ಲಿ ಬೆಳೆದಿದ್ದಾರೆ.
ಲೋಕದ ಜ್ಞಾನದ ಮುಂದೆ ಈ ವಾಕ್ಯ ಜ್ಞಾನವು ಬರೇ ತುಚ್ಛವೆಂದು ಅಲ್ಪವೆಂದು ಎಣಿಸುವಂತಹ ಒಂದು ಜನಾಂಗ, ಒಂದು ಸಮೂಹ ನಮ್ಮ ಮಧ್ಯದಲ್ಲಿ, ಕ್ರೈಸ್ತರ ಮಧ್ಯದಲ್ಲಿ ಇಂದು ಬೆಳೆದು ಬಂದಿದೆ. ದೇವರು ನಮಗೆ ಕೊಡುವ ಜ್ಞಾನ ಅದಕ್ಕಿಂತಲೂ ದೊಡ್ಡದು ಏನೂ ಇಲ್ಲ. ಆದ್ದರಿಂದ ನಾವು ಗಳಿಸಿಕೊಳ್ಳುವಂತಹ ಒಂದೊಂದು ಜ್ಞಾನವು ಅದೆಲ್ಲವೂ ದೈವಿಕವಾದದ್ದೇ ಆಗಿರಲಿ, ಅದಕ್ಕೆ ಬೇಕಾದಂತಹ ಎಲ್ಲ ಕೃಪೆಯನ್ನು ದೇವರು ನಮಗೆ ಕೊಡಲಿ. ನಾವು ಮೊದಲನೇದಾಗಿ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಿರುವಂಥದ್ದು ಲೌಕಿಕವಾದ ಜ್ಞಾನ ಸಂಪಾದನೆಯಲ್ಲಿ, ಅದೇ ಸಾಕು ಎಂಬಂತಹ ಒಂದು ಭಾವನೆ ಬರಬಾರದು. ಅದರಿಂದ ಹೇಳುವುದು ಆತ್ಮಿಕವಾದ ಕೂಟಗಳಿಗೆ ಬರಬೇಕು, ದೇವರ ವಾಕ್ಯವನ್ನು ನಾವು ಕೇಳಬೇಕು, ದೈವಿಕವಾದ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕು. ಎರಡನೇ ವಿಷಯಕ್ಕೆ ನಾನು ಹೋಗುತ್ತೇನೆ. ಎರಡನೇದಾಗಿ ನಾವು ಎಲ್ಲಿ ಮೋಸ ಹೋಗಬಹುದು? ಕೇಳುವುದರಲ್ಲಿಯೇ ಆಶೀರ್ವಾದ ಅಂದುಕೊಂಡು ಮೋಸ ಹೋಗಬೇಡಿರಿ. ಯಾಕೋಬನ ಪತ್ರಿಕೆ 1:22 ಓದಿಕೊಳ್ಳುತ್ತೇನೆ. ಯಾಕೋಬನ ಪತ್ರಿಕೆ 1:22. ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಹಾಗಾದ್ರೆ ಇಲ್ಲಿ ಯಾಕೋಬನು ಹೇಳುವಂತಹ ಮಾತಿನ ಅರ್ಥವೇನು? ವಾಕ್ಯ ಕೇಳಿದರೆ ಸಾಕು, ಪ್ರಸಂಗ ಕೇಳಿದರೆ ಸಾಕು, ಬಾಕಿ ಯಾವುದು ನಮಗೆ ಬೇಡ. ಇವತ್ತು ಎಷ್ಟು ಬೇಕಾದರೂ ಕೇಳ್ಬೋದು, ಇಂಟರ್ನೆಟ್ನಲ್ಲಿ ಬೇಕಾದಷ್ಟು ಪ್ರಸಂಗಗಳಿದೆ ಅಲ್ವಾ? ಯೂಟ್ಯೂಬಲ್ಲಿ ಹಾಕಿದರೆ ಬೇಕಾದಷ್ಟು ಸಿಗ್ತದೆ. ಪ್ರಸಂಗಗಳನ್ನು ಕೇಳ್ತಾ ಇರಬೇಕು, ವಾಕ್ಯೋಪದೇಶವನ್ನು ಕೇಳ್ತಾ ಇರಬೇಕು. ಕೇಳೋದ್ರಿಂದ ಏನೋ ಆಶೀರ್ವಾದ ಬರುತ್ತದೆ ಎಂಬಂತ ಒಂದು ಭಾವನೆ ಇಂದು ಕ್ರೈಸ್ತರ ಮಧ್ಯದಲ್ಲಿಯೂ ಬಂದು ಹೋಗಿದೆ. ಅಲ್ಲಿ ಯಾಕೋಬನು ಹೇಳುವಂಥದ್ದು, ಕೇಳುವುದರಲ್ಲಿ ಮಾತ್ರ ಆಶೀರ್ವಾದ ಎಂಬಂತ ಒಂದು ಭಾವನೆ ನಿಮ್ಮಲ್ಲಿದ್ದರೆ ನೀವು ನಿಮ್ಮನ್ನು ಮೋಸಪಡಿಸಿಕೊಳ್ಳುತ್ತಾ ಇದ್ದೀರಿ. ಹಾಗಾದ್ರೆ ಆ ಮೋಸದಿಂದ, ಆ ವಂಚನೆಯಿಂದ ನಾನು ಹೇಗೆ ವಿಮುಕ್ತನಾಗಬೇಕು ಅದನ್ನು ಅಲ್ಲಿ ಯಾಕೋಬನು ಹೇಳುತ್ತಾನೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ. ಹಾಗಾದ್ರೆ ಅದರ ಅರ್ಥವೇನು? ಕೇಳುವಂತಹ ವಾಕ್ಯಗಳು ಅದರ ಪ್ರಕಾರ ನಡೆಯುವುದಕ್ಕೆ ನಾವು ಮನಸ್ಸು ಮಾಡದಿದ್ದರೆ, ಕೂಟಕ್ಕೆ ಹೋಗಿದ್ದೇನೆ, ಏನೋ ದೊಡ್ಡ ಆಶೀರ್ವಾದ, ಇವತ್ತು ಅಯ್ಯನ ಪ್ರಸಂಗ ಬಹಳ ಚೆನ್ನಾಗಿತ್ತು, ಅದಕ್ಕಿಂತಲೂ ದೊಡ್ಡ ಆಶೀರ್ವಾದ, ವಾಹ್ ಅವರ ಪ್ರಸಂಗ ನೀವು ಕೇಳಬೇಕ್ರಿ ಅಲ್ಲ. ಇದೆಲ್ಲ ಕೇಳಿದ ಮೇಲೂ ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ವ್ಯತ್ಯಾಸ ಉಂಟಾಗಿದೆಯಾ? ಒಂದು ಹೆಜ್ಜೆಯಷ್ಟಾದರೂ ವ್ಯತ್ಯಾಸ ನಮ್ಮ ಜೀವಿತದಲ್ಲಿ ಉಂಟಾಗಿದೆಯಾ? ನನ್ನ ಪ್ರಿಯ ಸಹೋದರರೇ, ಸಹೋದರಿಯರೇ, ನಾವೆಲ್ಲ ಎಷ್ಟು ವಾಕ್ಯ ಕೇಳ್ತಾ ಇದ್ದೇವೆ, ಎಷ್ಟೋ ರೀತಿಯಲ್ಲಿ ವಾಕ್ಯಗಳನ್ನು ನಾವು ಕೇಳುತ್ತಾ ಇದ್ದೇವೆ. ಕರ್ತನ ಅಪ್ಪಣೆ ಇದನ್ನೆಲ್ಲ ಕೇಳಿ ನಾವು ಎಷ್ಟೋ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾ ಇದ್ದೇವೆ. ಆದರೆ ಹೊರಗೆ ಹೋದ ಕೂಡಲೇ ಇದೆಲ್ಲ ಮರೆತೋಯ್ತು. ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ವಿಷಯ ಅದೇ ಅಧ್ಯಾಯದಲ್ಲಿ ಯಾಕೋಬನು ಮುಂದೆ ಹೇಳುವಂಥ ಮಾತನ್ನು ನೋಡಿರಿ. ಅದರ 1:23 ಹೇಳುವಾಗ, ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು. ಇಲ್ಲಿ ಯಾಕೋಬನ್ನು ಹೋಲಿಸುವಂತಹ ಕನ್ನಡಿಯನ್ನು ನೋಡಿದಾಗ ನಮ್ಮ ಮುಖ ನಮಗೆ ಕಾಣ್ತದೆ, ನಾನು ಏನಾಗಿದ್ದೇನೆ, ಹೇಗಿದ್ದೇನೆ, ಬೆಳ್ಳಗಿದ್ದೇನೋ, ಕರ್ರಗಿದ್ದೇನೋ, ಪೌಡರ್ ಜಾಸ್ತಿ ಆಗಿದೆಯೋ, ಲಿಪ್ಸ್ಟಿಕ್ ಜಾಸ್ತಿ ಆಗಿದೆಯೋ, ಕೂದಲು ಚೆನ್ನಾಗಿ ಬಾಚಿದ್ದೇನೋ, ಏನಾದರೂ ಚೇಂಜ್ ಮಾಡಬೇಕೋ, ಇದೆಲ್ಲ ಚೆನ್ನಾಗಿ ಕಾಣ್ತದೆ. ಅದೇ ನಾವು ಕೂಟಕ್ಕೆ ಬಂದು ವಾಕ್ಯ ಕೇಳುವಾಗ ನಡೆಯುವಂಥದ್ದು. ದೇವರ ಆತ್ಮನು ಬಹಳ ವ್ಯಕ್ತವಾಗಿ ಮಾತನಾಡಿದನು, ಅಯ್ಯೋ ಸ್ವಾಮಿ, ನಾನು ಇಲ್ಲಿ ತಪ್ಪು ಹೋಗಿದ್ದೇನೆ, ನನ್ನಲ್ಲಿ ಈ ಕೊರತೆಗಳಿದೆ, ನಾನು ಇಲ್ಲಿ ಬದಲಾಗಬೇಕು. ಕನ್ನಡಿಯಲ್ಲಿ ನೋಡಿದ ಹಾಗೆ ಇದೆಲ್ಲ ನಮ್ಮ ಗಮನಕ್ಕೆ ಬರುತ್ತದೆ. ಆದರೆ ಹೊರಗೆ ಹೋದ ಕೂಡಲೇ ಇದೆಲ್ಲ ಮರ್ತೋಯ್ತು. ಮತ್ತು ಹಳೆ ಕತೆ. ಆ ಒಂದು ಉದಾಹರಣೆಯನ್ನ ಇಲ್ಲಿ ಯಾಕೋಬನು ಎತ್ತಿ ಹೇಳುತ್ತಾ ಇದ್ದಾನೆ. ಆದ್ರಿಂದ ನನ್ನ ಮಿತ್ರರೇ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೊಂದಿಗೆ ಒಂದು ಮಾತನ್ನು ನಾನು ಇಲ್ಲಿ ಕೇಳಿಕೊಳ್ಳುತ್ತೇನೆ. ಎಷ್ಟು ಸಮಯದಿಂದ ನಾವು ವಾಕ್ಯ ಕೇಳುತ್ತಾ ಇದ್ದೇವೆ? ಇವರೆಲ್ಲ ನಿಮಗೆ ವಾಕ್ಯ ಬೋಧಿಸಲಿಕ್ಕಾಗಿ ಎಷ್ಟು ಒದ್ದಾಡುತ್ತಾ ಇದ್ದಾರೆ,
ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಮಾತ್ರವಲ್ಲ, ಒಂದು ವೇಳೆ ನಾವು ಬೇರೆ ಬೇರೆ ಸಭೆಗಳಿಗೆ ಹೋಗುವವರ ಆಗಿದ್ದರೆ ನಮ್ಮ ಸಭೆಗಳಲ್ಲಿ ನಾವು ವಾಕ್ಯ ಕೇಳೋದಿಲ್ಲವೋ? ದೇವರ ವಾಕ್ಯವನ್ನು ನಾವು ಎಷ್ಟು ಕೇಳುತ್ತೇವೆ, ಆದರೆ ಇದೆಲ್ಲ ಕನ್ನಡಿ ನೋಡಿ ಹೊರಗೆ ಹೋದಾಗ ಮರೆತು ಬಿಡುವ ಹಾಗೆ ನಮ್ಮ ಜೀವಿತದಲ್ಲಿ ಯಾವ ಕಾರ್ಯವನ್ನು ಮಾಡದಿದ್ದರೆ ವಾಕ್ಯ ಹೇಳುವಂಥದ್ದೇನು? ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ಳುತ್ತಾ ಇದ್ದೀರಿ. ನಾವು ಎಷ್ಟು ಕೇಳುತ್ತೇವೋ ಅಷ್ಟು ಲೆಕ್ಕ ಕೊಡಬೇಕಾದವರು. ಅದನ್ನು ನಾವು ಮಾಡದಿದ್ದರೆ ಕರ್ತನಾದ ಯೇಸುಕ್ರಿಸ್ತನು ಮತ್ತಾಯನ ಸುವಾರ್ತೆ 21 ಅಧ್ಯಾಯದಲ್ಲಿ ಒಂದು ಉದಾಹರಣೆ ಹೇಳುತ್ತಾನೆ. ಅಲ್ಲಿ ಇಬ್ಬರು ಮಕ್ಕಳು ಒಬ್ಬ ಮನುಷ್ಯನಿಗೆ, ಮತ್ತಾಯ 21:28-31 ವಾಕ್ಯದವರೆಗೆ ಓದಿದರೆ ಅಲ್ಲಿ ಮೊದಲೇ ನನ್ನ ಹತ್ರ ಹೋಗಿ ಅಪ್ಪ ಹೇಳುತ್ತಾನೆ, ನೀನು ನನ್ನ ತೋಟಕ್ಕೆ ಹೋಗಿ ಕೆಲಸ ಮಾಡು. ಆಗ ಅವನು ಹೇಳುತ್ತಾನೆ, ಆಯ್ತಪ್ಪ ನಾನು ಹೋಗ್ತೇನೆ. ಆದರೆ ಇವನು ಹೋಗಲೇ ಇಲ್ಲ. ಎರಡನೇ ನನ್ನ ಹತ್ರ ಬಂದು ಅಪ್ಪ ಹೇಳ್ತಾನೆ, ನೀನು ನನ್ನ ತೋಟಕ್ಕೆ ಹೋಗಿ ಕೆಲಸ ಮಾಡು. ಅವನು ಹೇಳ್ತಾನೆ, ಇಲ್ಲ ನಾನು ಹೋಗೋದಿಲ್ಲ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಅವನು ಪಶ್ಚಾತ್ತಾಪ ಪಟ್ಟು, ಇಲ್ಲ ಅಪ್ಪ ಹೇಳಿದ್ದನ್ನು ನಾನು ಕೇಳಬೇಕು. ಅವನು ತೋಟಕ್ಕೆ ಹೋದ. ಮೊದಲನೇವನು ಹೋಗುತ್ತೇನೆ ಎಂಬುದಾಗಿ ಹೇಳಿ ಹೋಗಲಿಲ್ಲ, ಎರಡನೇವನು ಹೋಗುವುದಿಲ್ಲ ಎಂಬುದಾಗಿ ಹೇಳಿ ಆಮೇಲೆ ಪಶ್ಚಾತ್ತಾಪ ಪಟ್ಟು ಹೋದನು. ಹಾಗಾದರೆ ಇದರಲ್ಲಿ ತಂದೆ ಮಾತನ್ನು ಕಾಪಾಡಿಕೊಂಡವನು ಯಾರು ಎಂಬ ಒಂದು ಪ್ರಶ್ನೆ. ಅದಕ್ಕೆ ಅವರು ಕೊಟ್ಟ ಉತ್ತರ, ಮೊದಲನೆಯವನು. ಅದರ ಅರ್ಥವೇನು? ನಾವು ಪಶ್ಚಾತ್ತಾಪ ಪಟ್ಟು ಅಂದರೆ ವಾಕ್ಯಗಳನ್ನು ಕೇಳಿದ್ದೇವೆ, ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ, ಆದರೆ ಪಶ್ಚಾತ್ತಾಪ ಪಟ್ಟು ತನ್ನ ಕಡೆಗೆ ಮತ್ತೊಮ್ಮೆ ತಿರುಗಿಕೊಳ್ಳುವುದಕ್ಕೆ ಈಗಲೂ ನಮಗೆ ಆಸ್ಪದವಿದೆ. ಸ್ವಾಮಿ, ಎಷ್ಟೋ ವರ್ಷಗಳಿಂದ ಈ ವಾಕ್ಯವನ್ನು ನಾವು ಕೇಳುತ್ತಾ ಇದ್ದೇವೆ, ಆದರೆ ಇದರ ಪ್ರಕಾರ ನಡೀಲಿಕ್ಕೆ ನನಗೆ ಆಗ್ತಾ ಇಲ್ಲ. ಏನೆಲ್ಲ ಸಮಸ್ಯೆಗಳು ನನ್ನ ಜೀವಿತದಲ್ಲಿ ಬಂದಿದೆ ಎಂಬುದಾಗಿ ನೋಡುತ್ತೇವೆ. ಈ ವಾಕ್ಯವನ್ನು ಕೇಳುವುದರ ವಿಷಯದಲ್ಲಿ ಮತ್ತಾಯನ ಸುವಾರ್ತೆ 13 ಅಧ್ಯಾಯದಲ್ಲಿ ಅದರ 18 ವಾಕ್ಯದಿಂದ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಬಿತ್ತುವವನ ಸಾಮ್ಯವನ್ನು ಅಲ್ಲಿ ಹೇಳುತ್ತಾನೆ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಲನಾಗಿರುವನು. ಆಮೇಲೆ ಮುಂದೆ ಆ ವಿಷಯ ಆತನು ಹೇಳುತ್ತಾನೆ. ಹಾಗಾದರೆ ನಾವು ವಾಕ್ಯ ಕೇಳ್ತೇವೆ, ಇದೆಲ್ಲ ಒಳ್ಳೆಯದು, ಚೆನ್ನಾಗಿದೆ, ಒಳ್ಳೆ ವಾಕ್ಯ ಎಂಬುದಾಗಿ ಎಲ್ಲ ಹೇಳುತ್ತೇವೆ, ಆದರೆ ಅದನ್ನು ಬೆಳೀಲಿಕ್ಕೆ ಬಿಡದಂತಹ ಅನೇಕ ವಿಷಯಗಳು ನಮ್ಮ ಜೀವಿತದಲ್ಲಿದೆ. ಮುಳ್ಳು ಗಿಡಗಳು, ಕಲ್ಲು ಬಂಡೆ, ಈ ಅನೇಕ ವಿಷಯಗಳು ಅಂದರೆ ನಮಗೆ ಆತ್ಮಿಕವಾಗಿ ಬೆಳೀಲಿಕ್ಕೆ ಆಗದಂತಹ ವಿಷಯಗಳು. ಅದರಿಂದೆಲ್ಲ ಹೊರಗೆ ಬರಬೇಕು. ನಾವು ಕೇಳಿದ ವಾಕ್ಯವನ್ನು ಅನುಸರಿಸದಿದ್ದರೆ, ಅದಕ್ಕೆ ನಾವು ವಿಧೇಯರಾಗದಿದ್ದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತಿದ್ದೇವೆ. ಹಾಗಾದರೆ ಎರಡನೇದಾಗಿ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳಬಹುದಾದದ್ದು ನಾವೆಲ್ಲರೂ ಮಾಡುವಂಥ ಒಂದು ವಿಷಯವಾಗಿರಬಹುದು. ವಾಕ್ಯವನ್ನು ಕೇಳಿ 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 ಅದನ್ನು ಜೀವಿತದಲ್ಲಿ ಅಳವಡಿಸದೇ ಇರುವಾಗ ನಮ್ಮನ್ನು ನಾವೇ ವಂಚಿಸಿಕೊಳ್ಳುತ್ತಾ ಇದ್ದೇವೆ, ಮೋಸಪಡಿಸಿಕೊಳ್ಳುತ್ತಾ ಇದ್ದೇವೆ. ಮೋಸ ಹೋಗಬೇಡಿರಿ ಎಂಬುದಾಗಿ ಕರ್ತನು ಅಲ್ಲಿ ಹೇಳುವುದನ್ನು ನಾವು ಸ್ಪಷ್ಟವಾಗಿ ನೋಡುವವರಾಗಿದ್ದೇವೆ. ನಾನು ಮುಂದೆ ಹೋಗುತ್ತೇನೆ. ಮೂರನೇದಾಗಿ ನಾವು ಕಾಣುವಂಥದ್ದು, ಬಿತ್ತದೆ ಕೊಯ್ಯಬಹುದು ಅಂದುಕೊಂಡು ಮೋಸ ಹೋಗಬೇಡಿರಿ. ಬಿತ್ತದೆ ಕೊಯ್ಯಬಹುದು ಅಂದುಕೊಂಡು ಮೋಸ ಹೋಗಬೇಡಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6:7 ವಾಕ್ಯವನ್ನು ನಾನು ಓದುತ್ತೇನೆ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಬಿತ್ತಿದರೆ ಕೊಯ್ಯಬೇಕು, ಬಿತ್ತದೆ ಕೊಯ್ಯಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಎಲ್ಲಿ ಮೋಸ ಹೋಗುತ್ತೇವೆ? ನಾನು ಬಿತ್ತದಿದ್ದರೂ ನಾನು ಕೊಯ್ಯುತ್ತೇನೆ ಎಂಬಂತಹ ಒಂದು ನಂಬಿಕೆ ಕೆಲವರಿಗಿದೆ. ಅದು ಸಾಧ್ಯವಿಲ್ಲ, ಬಿತ್ತಿದ್ದನ್ನೇ ಕೊಯ್ಯಬೇಕು ಎಂಬುದಾಗಿ. ಹಾಗಾದರೆ ಈ ಬಿತ್ತುವುದು ಅಂದರೆ ಏನು? ಅದನ್ನು ಆ ವಾಕ್ಯದಲ್ಲಿ ಆತನು ಹೇಳುತ್ತಾನೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 6:6-7 ವಾಕ್ಯವನ್ನು ಓದುವುದಾದರೆ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲುಗೊಡಲಿ. ಅಯ್ಯನಿಗೇನೋ ದುಡ್ಡು ಬೇಕಾಗಿದೆ ಅದಕ್ಕೆ ಹೇಳ್ತಾ ಇದ್ದಾರೆ ಎಂಬುದಾಗಿ ನೆನೆಸ್ಕೊಳ್ಬೇಡ್ರಿ. ಏನು ಬೇಡ, ನನಗೇನು ಕೊಡಬೇಡ್ರಿ, ನಾನು ವಾಕ್ಯದಲ್ಲಿದ್ದನ್ನು ಹೇಳ್ತಾ ಇದ್ದೇನೆ. ವಾಕ್ಯದಲ್ಲಿ ಹೇಳುವಂಥದ್ದೇನು? ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು
ನೀವು ದೇವರ ವಾಕ್ಯದ ಉಪದೇಶ ಹೊಂದುತ್ತಾ ಇರುವವರಾದರೆ ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ, ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸೋವನಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಹಾಗಾದರೆ ಇಲ್ಲಿ ಹೇಳಿದರ ಸಾರಾಂಶವೇನು? ಆತ್ಮೀಕವಾದಂತಹ ಆಹಾರ ದೇವರ ವಾಕ್ಯ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಆ ವಿಷಯವನ್ನು ವಿವರಿಸಿ ಹೇಳಿದ್ದು ನನಗೆ ನೆನಪಿದೆ. ಶಾರೀರಿಕವಾಗಿ ನಮಗೆ ಹೇಗೆ ಆಹಾರ ಪ್ರಾಮುಖ್ಯವಾಗಿದೆಯೋ ಅಷ್ಟೇ ಪ್ರಾಮುಖ್ಯ ಆತ್ಮೀಕವಾಗಿ ನಮ್ಮ ಬೆಳವಣಿಗೆಗೆ ದೇವರ ವಾಕ್ಯ. ದೇವರ ವಾಕ್ಯವೇ ನಮ್ಮ ಆಹಾರ. ಈ ಆಹಾರವನ್ನು ಪುಕ್ಕಟೆಯಾಗಿ ತಿನ್ನಬಹುದು ಎಂಬುದಾಗಿ ಯಾರೂ ನೆನೆಸ್ಕೊಳ್ಬಾರ್ದು. ಯಾರಾದರೂ ಖರ್ಚು ಮಾಡಬೇಕು. ಇಲ್ಲಿ ಹೇಳುವಂಥದ್ದೇನು, ನಿಮಗೆ ಉಪದೇಶ ಮಾಡುವವರಿಗೆ ನಿಮಗಿರುವ ಎಲ್ಲ ಒಳ್ಳೆಯ ಮೇಲುಗಳಲ್ಲಿ ಒಂದು ಪಾಲು ಬೇಕು ಎಂಬುದಾಗಿ. ಇದು ಆತ್ಮಿಕ ತತ್ವ, ಸತ್ಯವೇದದ ತತ್ವ. ಅದರಿಂದ ಅವ್ರು ಬಂದು ವಾಕ್ಯ ಹೇಳ್ತಾರೆ, ಅವರಿಗೆ ದುಡ್ಡು ಎಲ್ಲಿಂದ ಬರ್ತದೆ, ಅವ್ರು ಹೇಗೆ ಬದುಕ್ತಾರೆ ಎಂಬುದು ನಮಗೆ ಗೊತ್ತಿಲ್ಲ ಎಂಬುದಾಗಿ ಅಲ್ಲ. ಯಾರು ಯಾರಿಗೂ ಏನು ಕೊಡಬೇಕೆಂಬುದಾಗಿ ಹೇಳ್ತಾ ಇಲ್ಲ. ಇದು ನಿಮ್ಮ ಮನಸಾಕ್ಷಿಗೆ ಬಿಟ್ಟದ್ದು. ನನಗೆ ಆತ್ಮಿಕವಾದ ಪ್ರಯೋಜನ ಈ ಸಹೋದರನಿಂದ ಉಂಟಾಗಿದೆ. ನಿಮ್ಮನ್ನು ಆತ್ಮಿಕವಾಗಿ ಬೆಳೆಸುವಂತಹ ಸಹೋದರರು, ನಿಮಗೆ ವಾಕ್ಯ ಬೋಧಿಸುವುದಕ್ಕೋಸ್ಕರ ಬಹಳಷ್ಟು ಶ್ರಮೆ ಪಡುವಂತಹ ಸಹೋದರರು, ನಿಮಗೆ ಆತ್ಮಿಕವಾದ ಪ್ರಯೋಜನ ಉಂಟಾದರೆ, ನೀವು ದೇವರ ವಾಕ್ಯದ ಉಪದೇಶದಲ್ಲಿ ನೀವು ಬಲ ಹೊಂದಿದರೆ ಅದರಲ್ಲಿ ಒಂದು ಪಾಲು ಅವರ ಹಕ್ಕು. ಇದು ದೈವಿಕ ತತ್ವ. ಇನ್ನೂ ಸ್ವಲ್ಪ ವಿಶಾಲವಾಗಿ ನಾನು ಹೇಳಬೇಕಾದರೆ ದೇವರಿಗೆ ನಾವು ಕೊಡುವವರಾಗಿರಬೇಕು. ದೇವರಿಂದ ಪಡ್ಕೊಳ್ಳಬೇಕು ಎಂಬವರು ಮಾತ್ರವಾಗಿದ್ದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತಾ ಇದ್ದೇವೆ. ಅದನ್ನೇ ಇಲ್ಲಿ ಪೌಲನು ಗಲಾತ್ಯದವರಿಗೆ ಪತ್ರಿಕೆ ಬರೆಯುವಾಗ ಹೇಳುವಂತಹ ವಿಷಯ. ನಾವು ದೇವರಿಗೋಸ್ಕರ ಕೊಡಬೇಕು. ಹಳೆ ಕಾಲದಲ್ಲಿ ದಶಮಾಂಶ ಎಂಬಂತಹ ಒಂದು ಪದ್ಧತಿ ಇತ್ತು. ಟೈತ್ 1/10 ನಿಮಗಿರುವ ಎಲ್ಲದರಲ್ಲಿ ಹತ್ತನೇ ಒಂದು ಭಾಗ. ಹೊಸ ಒಡಂಬಡಿಕೆಯಲ್ಲಿ ದಶಮಾಂಶ ಎಂಬಂತಹ ಒಂದು ಬೋಧನೆ ಇಲ್ಲ. ಅದರ ಅರ್ಥ ನಾವು ಏನು ಕೊಡಬೇಕು ಕೊಡಬಾರದು ಎಂಬುದಾಗಿ ಅಲ್ಲ. ನಮಗಿರುವುದೆಲ್ಲ ದೇವರಿಗೆ, ಒಬ್ಬೊಬ್ಬನು ಅವನ ಶಕ್ತಿಗೆ ಅನುಸಾರವಾಗಿ ಕೊಡಲಿ. ನೀವು ನೆನೆಸಬಹುದು, ಇಷ್ಟು ಜಾನಿ ಬ್ರದರ್ ಮೀಟಿಂಗ್ ಶುರು ಮಾಡಿ ಇಷ್ಟುವರೆಗೆ ಎಲ್ಲ ಫ್ರೀ ಇತ್ತು, ಈಗ ಇನ್ನು ದುಡ್ಡು ಕೊಡಬೇಕೆಂಬುದಾಗಿ ಕೇಳ್ತಾ ಇದ್ದಾರೆ ಎಂಬುದಾಗಿ. ಹಾಗೆಲ್ಲ ನಾವು ಕೊಡುವಂಥದ್ದು ಎರಡು ರೀತಿಯಲ್ಲಿ. ಒಂದು, ನಮ್ಮನ್ನು ಆತ್ಮೀಕವಾಗಿ ಬೆಳೆಸುವವರಿಗೆ ನಾವು ಕೊಡಬೇಕು. ಮಕ್ಕಳಿಗೆ ತಂದೆ ತಾಯಿಗಳ ಕಡೆ ಇರುವಂತಹ ಆ ಕಾಳಜಿ ಅದು, ಆತ್ಮೀಕ ಪೋಷಕರು. ಇನ್ನೊಂದು, ಅವಶ್ಯಕತೆಯಲ್ಲಿಯೂ ಕಷ್ಟದಲ್ಲಿಯೂ ಇರುವಂಥವರಿಗೆ ನಾವು ಕರ್ತನ ನಾಮದಲ್ಲಿ ಕೊಡಬೇಕು. ಈ ಎರಡೂ ವಿಷಯಗಳು. ಅದು ಹೇಗೆ ಕೊಡುತ್ತೇವೆ, ಎಲ್ಲಿ ಕೊಡುತ್ತೇವೆ ಎಂಬುದು ನೀವು ತೀರ್ಮಾನ ಮಾಡಿಕೊಳ್ಳಿ. ನನಗೆ ಅದರ ವಿಷಯದಲ್ಲಿ ಏನು ಹೇಳಲಿಕ್ಕಿಲ್ಲ. ದೇವರ ವಾಕ್ಯ ಏನು ಹೇಳುತ್ತದೋ ಅದನ್ನು ಮಾತ್ರ ನಾನು ಇಲ್ಲಿ ಹೇಳುತ್ತಾ ಇದ್ದೇನೆ. ಆದರೆ ಇಲ್ಲಿ ನಾವು ಮೋಸ ಹೋಗುವಂತಹ ಆ ಸಮಯ ಯಾವುದು? ಯಾವಾಗ ನಾನು ದೇವರಿಗೆ ಏನು ಕೊಡಬೇಕಾಗಿಲ್ಲ ಎಂಬಂತಹ ಆ ಒಂದು ಧೋರಣೆ ನಮ್ಮಲ್ಲಿ ಬರುತ್ತದೆ. ತಿಮೋತ್ಯನಿಗೆ ಪತ್ರಿಕೆ ಬರೆಯುವಾಗ 1 Timothy 5:17-18 ವಾಕ್ಯದಲ್ಲಿ ಅಪೋಸ್ತಲನಾದ ಪೌಲನು ಹೇಳುವಂತಹ ಒಂದು ವಿಷಯ. ಅಲ್ಲಿ ಸಭಾ ಹಿರಿಯರ ಬಗ್ಗೆ ಹೇಳಿದ್ದಾನೆ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಅಲ್ಲಿ ಹೇಳಿದಂಥ ಒಂದು ಮಾತನ್ನು ನೀವು ನೋಡಿರಿ. 1 Timothy 5:17-18 ವಾಕ್ಯ: ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರು, ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಇದು ದೇವರ ವಾಕ್ಯ. ವಾಕ್ಯ ಹೇಳುವಂತಹ ವಿಷಯ. ಎಷ್ಟು ಕೊಡಬೇಕು, ಫೀಸ್ ಅಂಥದ್ದು ಏನಿಲ್ಲ. ಆದರೆ ಕರ್ತನ ಸೇವೆ ನಡೆಯಬೇಕಾದ್ರೆ ಕರ್ತನ ಜನರು ಕೊಡಬೇಕು. ಕೊಡುವುದರ ಬಗ್ಗೆ ಹೆಚ್ಚಿನವರು ಮಾತಾಡೋದಿಲ್ಲ, ಏನು ತಪ್ಪು ತಿಳ್ಕೊಳ್ತಾರೋ ಎಂಬಂತಹ ಒಂದು ಭಾವನೆ. ನನಗೆ ಆ ವಿಷಯದಲ್ಲಿ ಭಯವಿಲ್ಲ, ಯಾಕಂದರೆ ನಾನು ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ. ನಾನು ಜಾನ್ ಹತ್ರ ಹೇಳಿದೆ, ನಾನು ಇಲ್ಲೇ ಪಕ್ಕದಲ್ಲಿರುವವನು, ನೀನು ಹೇಳಿದಾಗ ಬರ್ತೇನೆ, ಪ್ರಸಂಗ ಮಾಡ್ತೇನೆ, ಹೋಗ್ತೇನೆ, ಬೇರೆ ಏನು ನನಗೆ ಕೊಡಬೇಡ ಎಂಬುದಾಗಿ ಹೇಳಿದ್ದೇನೆ.
ಆದರೆ ನಿಮ್ಮನ್ನು ಆತ್ಮಿಕವಾಗಿ ಬೆಳೆಸೋದಕ್ಕಾಗಿ ಕಷ್ಟಪಡುವ ಕೆಲವರು ಇದ್ದಾರೆ. ಅವರು ಹೇಗೆ ಬದುಕುತ್ತಾರೆ ಎಂಬುದಾಗಿ ನೀವು ಎಂದಾದರೂ ನೆನೆಸಿದ್ದೀರೋ? ನೀವು ಆತ್ಮಿಕವಾದ ಆ ಬಲ ಹೊಂದುತ್ತಿರುವಂತಹ ಅನ್ಯೂನತೆಯಲ್ಲಿರುವಂತಹ ನಿಮ್ಮ ಸಭೆ, ಆ ಸಭೆ ಹೇಗೆ ಮುಂದೆ ಹೋಗುತ್ತಾ ಇದೆ ಎಂಬುದಾಗಿ ಎಂದಾದರೂ ನೀವು ನೆನೆಸಿದ್ದೀರೋ? ಅವರಿಗೆಲ್ಲ ದುಡ್ಡು ಬರ್ತದೆ, ಸಂಬಳ ಬರ್ತದೆ, ಅಲ್ಲಿಂದ ಬರ್ತದೆ, ಇಲ್ಲಿಂದ ಬರ್ತದೆ, ಎಲ್ಲಿಂದ ಬರ್ತದೆ, ಯಾರೋ ದೇವಜನರು ಎಲ್ಲಿಂದಲೇ ಕೊಡೋದ್ರಿಂದ ಮಾತ್ರ. ದೇವರ ಸೇವೆ ನಡಿಬೇಕಾದ್ರೆ ದೇವಜನರೇ ಕೊಡಬೇಕು, ಹೊರಗಿಂದ ಕಲೆಕ್ಷನ್ ಮಾಡೋರಲ್ಲ ನಾವು. ನಾವು ಯಾವಾಗ ಅದನ್ನು ಮಾಡುವುದಿಲ್ಲವೋ ಆಗ ನಾವು ಮೋಸ ಹೋಗುತ್ತೇವೆ. ಬಿತ್ತಿದ್ದನ್ನೇ ನಾವು ಕೊಯ್ಯುತ್ತೇವೆ. ಆದರೆ ಎಲ್ಲಿ ನಾವು ಮೋಸ ಹೋಗುತ್ತೇವೆ? ಕೊಯ್ದರೆ ಮಾತ್ರ ಬಿತ್ತುತ್ತೇವೆ ಎಂಬಂತ ಭಾವನೆ ಯಾವಾಗ ಬರ್ತದೋ ಆಗ ನಾವು ಮೋಸ ಹೋಗುವಂಥದ್ದು. ಮೊದಲು ಬಿತ್ತಬೇಕು, ಆದರೆ ಮಾತ್ರ ನೀವು ಕೊಯ್ಯಬಹುದು. ಅದು ಇಲ್ಲಿ ಕಾಣುವಂತ ತತ್ವ. ಮೊದಲು ನೀನು ಬಿತ್ತಬೇಕು, ಆಮೇಲೆ ನೀನು ಕೊಯ್ಯಬಹುದು. ಅಲ್ಲದೆ ಕೊಯ್ಲು ಸಿಕ್ಕಿದ್ರೆ ಮಾತ್ರವೇ ಬಿತ್ತುತ್ತೇನೆ ಎಂಬಂತ ಭಾವನೆಯೊಡನೆ ನಿಂತರೆ ನೀನು ಎಂದಿಗೂ ಕೊಯ್ಲಿಕ್ಕೆ ಸಾಧ್ಯವಿಲ್ಲ. ಅನೇಕ ಉದಾಹರಣೆಗಳು ದೇವರ ವಾಕ್ಯದಲ್ಲಿಯೂ ಇದೆ. ದೇವರನ್ನು ಪರೀಕ್ಷಿಸಬೇಡಿರಿ ಎಂಬುದಾಗಿ ದೇವರ ವಾಕ್ಯ ಬಹಳ ಘಂಟಾಘೋಷಿತವಾಗಿ ಹೇಳುತ್ತದೆ. ಆದರೆ ಒಂದು ಕಡೆ ಮಾತ್ರ ದೇವರ ವಾಕ್ಯದಲ್ಲಿ, ಒಂದು ಕಡೆಯಲ್ಲಿ ಮಾತ್ರವೇ ನನ್ನನ್ನು ಪರೀಕ್ಷಿಸಿರಿ ಎಂಬುದಾಗಿ ಕರ್ತನು ಅಪ್ಪಣೆ ಕೊಟ್ಟಿದ್ದಾನೆ. ಎಲ್ಲಿ ಗೊತ್ತಾ? ಮಲಾಖ್ಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯದ 9ನೇ ವಾಕ್ಯದಿಂದ ಓದಿದರೆ, ಕೊಡುವುದರ ವಿಷಯದಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರವನ್ನು ಸುರಿಯುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯಹೋವನ ನುಡಿ. ಯಹೋವನನ್ನು ನಂಬುತ್ತೀರೋ ನೀವು? ನನ್ನನ್ನು ನಂಬೇಡ್ರಿ, ಸೇನಾಧೀಶ್ವರನಾದ ಯಹೋವನನ್ನು ನೀವು ನಂಬುದಾದರೆ ಆತನು ಹೇಳುವಂತ ಮಾತು, ನನ್ನ ಆಲಯದಲ್ಲಿ ಅಂದರೆ ದೇವರ ಆಲಯದಲ್ಲಿ ಅಂದರೆ ದೇವರ ಸೇವೆಗೆ ಅಂದರೆ ನಿಮ್ಮನ್ನು ಆತ್ಮಿಕವಾಗಿ ಪೋಷಿಸುವಂತಹ ನಿಮ್ಮ ಆತ್ಮಿಕ ಪಿತೃಗಳ ಅವಶ್ಯಕತೆಗಳು ನೀವು ನೋಡಿಕೊಂಡರೆ, ಅವರಿಗೆ ಕುಂದು ಕೊರತೆ ಉಂಟಾಗದಂತೆ ನೀವು ಅವರನ್ನು ನೋಡಿಕೊಳ್ಳುವುದಾದರೆ ನಿಮಗೆ ಯಾವ ಕೊರತೆ ಉಂಟಾಗುವುದಿಲ್ಲ. ಇದು ನನ್ನ ನುಡಿ, ಸೇನಾಧೀಶ್ವರನಾದ ಯಹೋವನ ನುಡಿ. ನನ್ನನ್ನು ಪರೀಕ್ಷಿಸಿ ನೋಡಿ ಎಂಬುದಾಗಿ ಆತನು ಅಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ಮೂರನೇದಾಗಿ ನಾವು ಮೋಸ ಹೋಗಬಹುದಾದಂತಹ ವಿಷಯ. ನಾಲ್ಕನೇದಾಗಿ ನಾವು ಕಾಣುವಂಥದ್ದು, ಪರಿಶೋಧನೆ ಮತ್ತು ಪ್ರೇರಣೆಯ ವ್ಯತ್ಯಾಸ ತಿಳಿದುಕೊಳ್ಳುವುದರಲ್ಲಿ ಮೋಸ ಹೋಗಬೇಡಿರಿ. ಪರಿಶೋಧನೆ ಮತ್ತು ಪ್ರೇರಣೆ ಇದೆರಡು ಬೇರೆ ಬೇರೆ. ವಾಕ್ಯ ಹೇಳ್ತದೆ ಯಾಕೋಬನ ಗ್ರಂಥ 1ನೇ ಅಧ್ಯಾಯದ 16ನೇ ವಾಕ್ಯ, ನನ್ನ ಪ್ರಿಯ ಸಹೋದರರೇ ಮೋಸ ಹೋಗಬೇಡಿರಿ. ಅದರ ಮೊದಲು ಕೆಲವು ವಿಷಯಗಳನ್ನು ಅಲ್ಲಿ ಯಾಕೋಬನ ಹೇಳಿದ್ದಾನೆ. ನನ್ನ ಪ್ರಿಯ ಸಹೋದರರೇ ಮೋಸ ಹೋಗಬೇಡಿರಿ ಎಂಬುದಾಗಿ. ಯಾಕೋಬನ ಗ್ರಂಥ 1ನೇ ಅಧ್ಯಾಯದ 12ನೇ ವಾಕ್ಯದಿಂದ ನಾವು ನೋಡುವುದಾದರೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾವುದಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಆ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಅವನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಇಲ್ಲಿ ಪರಿಶೋಧನೆ ಎಂಬಂತ ಒಂದು ಪದ 12ನೇ ವಾಕ್ಯದಲ್ಲಿ ನೋಡುತ್ತೇವೆ, ಪ್ರೇರಣೆ ಎಂಬಂತ ಪದ ಮುಂದಿನ ವಾಕ್ಯದಲ್ಲಿ ನೋಡುತ್ತೇವೆ. ಕೆಲವು ಇಂಗ್ಲಿಷ್ ಭಾಷಾಂತರದಲ್ಲಿ ಟ್ರಯಲ್ಸ್ ಆ್ಯಂಡ್ ಟೆಂಪ್ಟೇಷನ್ಸ್ ಎಂಬಂತ ಪದ ಉಪಯೋಗಿಸಲ್ಪಟ್ಟಿದೆ. ಇದೆರಡು ಬೇರೆ ಬೇರೆ. ಹಳೆ ಇಂಗ್ಲಿಷ್ ಕಿಂಗ್ ಜೇಮ್ಸ್ ಭಾಷಾಂತರದಲ್ಲಿ ಎರಡಕ್ಕೂ ಟ್ರಯಲ್ ಎಂಬಂತ ಪದ ಮಾತ್ರ ಉಪಯೋಗಿಸಲ್ಪಟ್ಟಿದೆ. ಆದರೆ ಯಥಾರ್ಥವಾಗಿದ್ದು ಎರಡು ಎರಡು ಪದಗಳು. ಅದು ಕನ್ನಡದಲ್ಲಿ ಬಹಳ ಚೆನ್ನಾಗಿ ಕೊಡಲ್ಪಟ್ಟಿದ್ದಾರೆ. ಒಂದು ಪರಿಶೋಧನೆ, ಇನ್ನೊಂದು ಪ್ರೇರಣೆ. ಇದೆರಡರ ವ್ಯತ್ಯಾಸವನ್ನು ದೇವ ಜನರು ತಿಳಿದುಕೊಳ್ಳಬೇಕು, ಇಲ್ಲದಿದ್ದರೆ ನಾವು ಮೋಸ ಹೋಗುತ್ತೇವೆ. ಈ ಪರಿಶೋಧನೆ ಅಂದರೆ ಏನು? ದೇವರು ನಮ್ಮನ್ನು ಶೋಧಿಸುತ್ತಾ ಇದ್ದಾನೆ. ಪರಿಶೋಧನೆ ಅದು ದೇವರಿಂದ ಬರುವಂಥದ್ದು. ನಮ್ಮ ನಂಬಿಕೆಯನ್ನು ದೇವರು ಶೋಧಿಸುವಂಥದ್ದು. ಅದು ಕಷ್ಟಗಳ ಮುಖಾಂತರವಾಗಿರಬಹುದು, ರೋಗಗಳ ಮುಖಾಂತರವಾಗಿರಬಹುದು, ಆರ್ಥಿಕ ಅಡಚಣೆ ಮುಖಾಂತರವಾಗಿರಬಹುದು, ಇನ್ನು ಬೇರೆ ಯಾವುದೇ
ಅದು ಕರ್ತನು ಯಾವುದನ್ನು ಆರಿಸಿಕೊಳ್ಳುತ್ತಾನೋ ನಮ್ಮನ್ನು ಆತನು ಪರಿಶೋಧಿಸುತ್ತಾನೆ. ಬಂಗಾರವನ್ನು ಪರಿಶೋಧಿಸುವ ರೀತಿಯಲ್ಲಿ ನಮ್ಮನ್ನು ಪರಿಶೋಧಿಸುತ್ತಾನೆ. ಪೇತ್ರನು ಬರೆಯುವಾಗ ಹೇಳುತ್ತಾನೆ, ಬಂಗಾರಕ್ಕಿಂತ ನಿಮ್ಮ ಅಮೂಲ್ಯವಾದ ನಿಮ್ಮ ನಂಬಿಕೆ ಅದು ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ರಿಂದ ಅದು ಬೆಂಕಿಯಲ್ಲಿ ಶೋಧಿಸಲ್ಪಡಬೇಕು. ಅದು ಪರಿಶೋಧನೆ. ಅದನ್ನೇ ಇಲ್ಲಿ ಯಾಕೋಬನು ಮೊದಲನೇದಾಗಿ ಹೇಳುವಂಥದ್ದು. ಆದರೆ ಪ್ರೇರಣೆ ಎಂಬಂಥದ್ದು ಪಾಪ ಮಾಡಲಿಕ್ಕಿರುವ ಪ್ರೇರಣೆ, ಅದನ್ನು ಟೆಂಪ್ಟೇಷನ್ ಎಂಬುದಾಗಿ ಹೇಳ್ತೇವೆ. ಆದರೆ ನಾವು ಮೋಸ ಹೋಗುವುದು ಎಲ್ಲಿ ಗೊತ್ತಾ? ಈ ಪ್ರೇರಣೆ ಬಂದಾಗ, ಅಯ್ಯೋ ದೇವರೇ ಯಾಕೆ ಈ ಸಂಕಷ್ಟ ನನಗೆ ಬರಮಾಡಿದ್ದಿ, ಯಾಕೆ ನನ್ನನ್ನು ಈ ಸ್ಥಿತಿಯಲ್ಲಿ ಹಾಕಿದ್ದಿ. ಪಾಪ ಮಾಡಲಿಕ್ಕೆ ದೇವರು ಯಾರನ್ನು ಪ್ರೇರೇಪಿಸುವುದಿಲ್ಲ. ವ್ಯಕ್ತವಾಗಿ ವಾಕ್ಯ ಹೇಳ್ತದೆ, ಯಾರನ್ನು ದೇವರು ಪಾಪ ಮಾಡುವುದಕ್ಕೆ ಪ್ರೇರೇಪಿಸುವುದಿಲ್ಲ. ಅಲ್ಲಿ ಬಹಳ ವ್ಯಕ್ತವಾಗಿ ಆತನು ಹೇಳುತ್ತಾನೆ, ಪರಿಶೋಧನೆ ದೇವರಿಂದ ಬರುವಂಥದ್ದು, ಪ್ರೇರಣೆ ಸೈತಾನಿನಿಂದ ಬರುವಂಥದ್ದು. ವ್ಯತ್ಯಾಸ ಅರ್ಥ ಮಾಡಿಕೊಳ್ಳಿರಿ. ಪರಿಶೋಧನೆ ನಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸುತ್ತದೆ, ಪ್ರೇರಣೆ ನಮ್ಮನ್ನು ಪಾಪಕ್ಕೆ ನಡೆಸುತ್ತದೆ. ಪರಿಶೋಧನೆ ನಾವು ಜಯಿಸಿದರೆ ನಮಗೆ ಕಿರೀಟ ಜಯಮಾಲೆ ದೊರಕುತ್ತೆ ಆತನಲ್ಲಿ ಹೇಳ್ತಾನೆ. ಆದರೆ ಪ್ರೇರಣೆಗೆ ನಾವು ಬಲಿಯಾದರೆ ನಾವು ಪಾಪದ ಸಂಬಳವೆಂಬ ಮರಣಕ್ಕೆ ಗುರಿಯಾಗುತ್ತೇವೆ. ಇನ್ನು ಪರಿಶೋಧನೆ ಬಂದರೆ ಅದನ್ನು ಸಹಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಪ್ರೇರಣೆ ಬಂದರೆ ಅದನ್ನು ಬಿಟ್ಟು ಓಡಿ ಹೋಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇದೆಲ್ಲ ವಾಕ್ಯದಲ್ಲಿರುವಂಥದ್ದು. ಈ ಪರಿಶೋಧನೆ ಮತ್ತು ಪ್ರೇರಣೆ ಎಂಬಂಥದ್ದೇ ಒಂದು ಪೂರ್ತಿ ಸಂದೇಶವಾಗಿ ಹೇಳುವಷ್ಟು ದೇವರ ವಾಕ್ಯದಲ್ಲಿದೆ. ಆದರೆ ನಾವು ಎಲ್ಲಿ ಮೋಸಪಡಿಸಿಕೊಳ್ಳುತ್ತೇವೆ, ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಗೊತ್ತಾ? ಯಾವಾಗ ಈ ಪರಿಶೋಧನೆ ಮತ್ತು ಪ್ರೇರಣೆ ಇದೇ ಎರಡು ಒಂದೇ ಎಂಬುದಾಗಿ ನೆನೆಸುತ್ತೇವೆ. ಅಯ್ಯೋ ದೇವರೇ ಯಾಕೆ ನನ್ನನ್ನು ಈ ಸ್ಥಿತಿಗೆ ನೀನು ಹಾಕಿದ್ದಿ. ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲ. ಪಾಪ ಮಾಡುವುದಕ್ಕೆ ಯಾರನ್ನೂ ಪ್ರೇರೇಪಿಸುವುದಿಲ್ಲ, ಬಹಳ ವ್ಯಕ್ತವಾಗಿ ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ಯಾವುದಾದರೂ ಪ್ರೇರಣೆ, ಯಾವುದಾದರೂ ಪಾಪ ಸಂಬಂಧವಾದ ಒಂದು ಟೆಂಪ್ಟೇಷನ್, ನಾನು ಏನ್ ಮಾಡಲಿ, ನಾನು ಸಿಕ್ಕಾಕಿಕೊಂಡಿದ್ದೇನೆ, ಇದನ್ನು ಮಾಡದೆ ಇರಲಿಕ್ಕೂ ಸಾಧ್ಯವಿಲ್ಲ. ಇಲ್ಲ, ಯೋಸೆಫನು ಪೋಟಿಫರ್ನ ಹೆಂಡತಿಯ ಕೋಣೆಯಲ್ಲಿ ಒಮ್ಮೆ ಸಿಕ್ಕಾಕಿಕೊಂಡದ್ದು ಹಳೆ ಒಡಂಬಡಿಕೆ ಚರಿತ್ರೆಯಲ್ಲಿ ನೋಡುತ್ತೇವೆ. ದೇವರೇ ಯಾಕೆ ನನ್ನನ್ನು ಇಲ್ಲಿ ಹಾಕಿದ್ದಿ ಎಂಬುದಾಗಿ ಅಲ್ಲ, ಅದನ್ನು ಬಿಟ್ಟು ಆತನು ಓಡಿ ಹೋದನು ಎಂಬುದಾಗಿ ನೋಡುತ್ತೇವೆ. ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂಥ ಇದರ ಮಧ್ಯದಲ್ಲಿ ಒಂದು ಕನ್ಫ್ಯೂಷನ್, ಒಂದು ಗಲಿಬಿಲಿ ಉಂಟಾಗಬಾರದು. ಅದು ನಮ್ಮನ್ನು ವಂಚಿಸುತ್ತದೆ, ನಮ್ಮನ್ನು ಮೋಸಪಡಿಸುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ನಾನು ಮುಂದೆ ಹೋಗುತ್ತೇನೆ. ಐದನೇದಾಗಿ ನಾವು ಕಾಣುವಂಥದ್ದು, ತಾನೇ ದೊಡ್ಡವನೆಂದು ಭಾವಿಸಿ ಮೋಸಗೊಳ್ಳಬೇಡಿರಿ. ಗಲಾತ್ಯದರಿಗೆ ಬರೆದ ಪತ್ರಿಕೆ 6:3, ಗಲಾತ್ಯ 6:3, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ತಾನು ದೊಡ್ಡವನು ಎಂಬುದಾಗಿ ಯಾರಾದರೂ ನೆನೆಸಿಕೊಂಡರೆ ಅವನು ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ. ಬಹಳ ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣುವಂತಹ ಒಂದು ವಿಷಯ. ಅನೇಕ ಬಾರಿ ನಾವು ನಮ್ಮನ್ನೇ ಮೋಸಪಡಿಸಿಕೊಳ್ಳುವಂಥದ್ದು, ನಾನು ಏನೋ ಆಗಿದ್ದೇನೆ ಎಂಬಂತಹ ಒಂದು ಭಾವನೆ. ನಾನು ದೊಡ್ಡವನು, ನನಗಿಂತ ದೊಡ್ಡವರು ಯಾರೂ ಇಲ್ಲ, ನಾನೇ ದೊಡ್ಡವನು, ಈ ಒಂದು ಭಾವನೆ. ಅನೇಕ ಉದಾಹರಣೆಗಳು ದೇವರ ವಾಕ್ಯದಲ್ಲಿ. ಅಪೋಸ್ತಲನಾದ ಪೌಲನ ಮಾತುಗಳನ್ನು ನೋಡುವುದಾದರೆ ಅಪೋಸ್ತೋಲರ ಮಧ್ಯದಲ್ಲಿ ಅತಿ ಕನಿಷ್ಠನು ಎಂಬುದಾಗಿ ಹೇಳುತ್ತಾನೆ, ದ ಲೀಸ್ಟ್ ಅಮಂಗ್ ದಿ ಅಪೋಸ್ಟಲ್ಸ್ ಎಂಬುದಾಗಿ. ಪಾಪಿಗಳಲ್ಲಿ ಮುಖ್ಯನಾದನು ಎಂಬುದಾಗಿ ಹೇಳುತ್ತಾನೆ. ಹೆಚ್ಚಳಪಟ್ಟುಕೊಳ್ಳುವುದಾದರೆ ಪೌಲನಿಗಿದ್ದಷ್ಟು ಬೇರೆ ಯಾರಿಗಿತ್ರಿ? ನಾವು ನಮ್ಮನ್ನು ಮೋಸಪಡಿಸಿಕೊಳ್ಳುವಂಥದ್ದು, ನಾನು ಏನೋ ಸ್ವಲ್ಪ ದೊಡ್ಡವನು, ನನಗೆಲ್ಲ ಸ್ವಲ್ಪ ವಿಷಯ ಎಲ್ಲ ಗೊತ್ತು. ಕೆಲವೊಮ್ಮೆ ಮಾತಾಡುವ ಕೆಲವರು ಹೇಳಿದ್ರೆ ಐ ನೋ ಎವ್ರಿಥಿಂಗ್, ನನಗೆಲ್ಲ ಗೊತ್ತು. ಏನು ಗೊತ್ತು ಅಂತ ಹೇಳೋದು? ಏನು ಗೊತ್ತಿಲ್ಲ, ಗೊತ್ತಿಲ್ಲದ್ರಿಂದಲೇ ಹಾಗೆ ಹೇಳೋದು. ಇಲ್ಲಿ ವಾಕ್ಯ ಬಹಳ ವ್ಯಕ್ತವಾಗಿ ಹೇಳುವಂಥದ್ದು, ಒಬ್ಬನು ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ.
ಪೌಲನು ಆ ಬಗ್ಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಹೇಳುವಂತ ಒಂದು ಮಾತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ, ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ, ವ್ಯಕ್ತವಾಗಿ ಗಮನಿಸಿರಿ, ತನ್ನ ಯೋಗ್ಯತೆಗೆ ಮೀರಿ ಯಾರು ತನ್ನನ್ನು ಭಾವಿಸಿಕೊಳ್ಳಬಾರದು. ಒಬ್ಬನನ್ನು ಎತ್ತುವುದು ದೇವರು. ಹೀಸ್ ದ ಗ್ಲೋರಿ ಅಂಡ್ ದ ಲಿಫ್ಟರ್ ಆಫ್ ಮೈ ಹೆಡ್. ನನ್ನ ತಲೆಯನ್ನು ಎತ್ತುವವನು, ನನ್ನ ಮಹಿಮೆ ದೇವರು. ಅದನ್ನ ನಾನು ಏನು ಆಗಿದ್ದೇನೆ ಎಂಬಂತ ಒಂದು ಭಾವನೆ, ಅದು ಅಹಂಕಾರದ ಲಕ್ಷಣ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಇದು ನಮ್ಮ ಜೀವಿತದಲ್ಲಿ ಎಂದಿಗೂ ಉಂಟಾಗಬಾರದಂತಹ ಒಂದು ವಿಷಯವಾಗಿದೆ. ನಮ್ಮನ್ನು ಎಷ್ಟು ತಗ್ಗಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆಯೋ. ಯೇಸುಕ್ರಿಸ್ತನು ತನ್ನನ್ನು ತಾನೇ ಎಷ್ಟು ತಗ್ಗಿಸಿಕೊಂಡನು, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಎಷ್ಟು ವ್ಯಕ್ತವಾಗಿ ನಾವು ನೋಡುತ್ತೇವೆ. ದೇವರಾಗಿದ್ದರೂ ದೇವರೊಂದಿಗೆ ಸರಿಸಮಾನ ಎನಿಸಿಕೊಳ್ಳದೆ ಮನುಷ್ಯ ರೂಪವನ್ನು ತಾಳಿದನು, ದಾಸನ ರೂಪವನ್ನು ತಾಳಿದನು. ಕ್ರಿಸ್ತ ಯೇಸುವಿನಲ್ಲಿರುವ ಈ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಅದೇ ಅಲ್ಲಿ ಪೌಲನು ಹೇಳುವಂಥದ್ದು. ಅಂದ ನಾವು ನಮ್ಮನ್ನು ಮೋಸಪಡಿಸಿಕೊಳ್ಳುವಂತಹ ಐದನೆಯ ವಿಷಯ, ನಾವು ಏನೋ ಆಗಿದ್ದೇವೆ ಎಂಬಂತ ಒಂದು ಸ್ವಯಂ ಭಾವನೆ, ಅದು ತೆಗೆದುಹಾಕ್ಬೇಕು. ನಾವು ಏನು ಇಲ್ಲ, ಕರ್ತನ ಕೃಪೆಯಿಂದ ಮಾತ್ರ. ನಾನು ಮುಂದೆ ಹೋಗ್ತೇನೆ. ಆರನೇದಾಗಿ ನಾವು ಕಾಣುವಂಥದ್ದು, ಭಕ್ತನೆಂದು ಸ್ವಯಂ ಹೊಗಳಿಕೊಂಡು ಮೋಸ ಹೋಗಬೇಡಿರಿ. ಆರನೇ ವಿಷಯ, ಭಕ್ತನೆಂದು ಸ್ವಯಂ ಹೊಗಳಿಕೊಂಡು ಮೋಸ ಹೋಗಬೇಡಿರಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ, ಸದ್ಭಕ್ತನೆಂದೆಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ನಾಲಿಗೆಗೆ ಕಡಿವಾಣವಿಲ್ಲ, ದೊಡ್ಡ ಭಕ್ತನು. ಅದರ ಅರ್ಥವೇನು? ನಾನು ಭಕ್ತನು ಎಂಬುದಾಗಿ ನಾನೇ ಹೇಳಿಕೊಳ್ಳುವಂಥದ್ದು. ಈ ಸೆಲ್ಫ್ ಪಬ್ಲಿಸಿಟಿ, ಸ್ವಯಂ ಪ್ರಚಾರ ಈಗಿನ ಕಾಲದಲ್ಲಿ ಸಾಕಷ್ಟಿದೆ. ಈ ಕ್ರೈಸ್ತ ಸಮೂಹದಲ್ಲಿ ಎಷ್ಟು ಪತ್ರಿಕೆಗಳಿದೆ, ಎಷ್ಟು ಅನೇಕ ಲಿಟ್ರೇಚರ್ ಮ್ಯಾಗಝಿನ್ಸ್. ನನಗೆ ಕಡಿಮೆ ಪಕ್ಷ 1 ಡಜನ್ ಆದರೂ ಬರ್ತದೆ. ನಾನು ಅಡ್ರೆಸ್ ಕೊಡಲಿಲ್ಲ, ಎಲ್ಲಿಂದಲೂ ಅಡ್ರೆಸ್ ಸಿಕ್ತದೆ ಕಳಿಸ್ಕೊಡ್ತಾ ಇರ್ತಾರೆ. ಇದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋದ್ರೆ ನನಗೆ ಸಾಕಾಗೋದಿಲ್ಲ. ಇದರಲ್ಲಿ 90% ನಾನು ಮಾಡಿದ ಸೇವೆ, ನನ್ನ ಸೇವೆ, ನಾನು ಹಾಗೆ ಮಾಡಿದ್ದೇನೆ, ನಾವು ಹೀಗೆ ಮಾಡಿದ್ದೇವೆ, ನಾವು ಅಲ್ಲಿ ಹೋಗಿದ್ದೇವೆ, ನಾವು ಅದನ್ನು ಮಾಡಿದ್ದೇವೆ. ಈ ನಾವು 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 ಅಲ್ಲದೆ ಸ್ವಯಂ ಪ್ರಚಾರ, ಸ್ವಯಂ ಪ್ರಚಾರ ಅದನ್ನೇ ಇಲ್ಲಿ ಹೇಳುವಂಥದ್ದು. ಸ್ವಯಂ ಹೊಗಳಿಕೊಂಡು ಮೋಸ ಹೋಗಬೇಡಿರಿ. ಸದ್ಭಕ್ತನೆಂದು ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೇ ಇದ್ದರೆ, ನಾನು ಯಾರು ಎಂಬುದು ನನ್ನ ಸೇವೆಯ ನಿಮಿತ್ತ ಜನರು ತಿಳಿದುಕೊಳ್ಳಲಿ, ಅಲ್ಲದೆ ನಾನು ಪ್ರಚಾರ ಮಾಡಬೇಕಾಗಿಲ್ಲ. ಇದು ವಾಕ್ಯ ಹೇಳುವಂತಹ ಬಹಳ ಪ್ರಾಮುಖ್ಯವಾದ ವಿಷಯ. ಕರ್ತನಾದ ಯೇಸುಕ್ರಿಸ್ತನು ಈ ಬಗ್ಗೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಆತನು ಹೇಳಿದಂಥ 3 ವಿಷಯಗಳು ಗುಪ್ತವಾಗಿ ನೀವು ಮಾಡಬೇಕಾದಂತಹ ವಿಷಯ. 3 ವಿಷಯಗಳು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ. ಮೊದಲನೇದಾಗಿ ನಾವಲ್ಲಿ ಕಾಣುವಂಥದ್ದು 6ನೇ ಅಧ್ಯಾಯದ 2ನೇ ವಾಕ್ಯ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 2ನೇ ವಾಕ್ಯ, ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಾವ ಧರ್ಮ ಕಾರ್ಯ ಮಾಡಿದರೂ ಜನರ ಮುಂದೆ ಕೊಂಬೂದಿಸಬೇಡ. ಕೆಲವರೆಲ್ಲ ತುಂಬ ಖುಷಿ, ಅವನು ದಾನ ಕೊಟ್ಟಿದ್ದಾರೆ ಎಂಬುದು ಬೋರ್ಡಲ್ಲಿ ಎಲ್ಲ ಹಾಕಿ ಬರೆದ್ರೆ ಅಲ್ವಾ. ನಾನು ಯಾವುದೋ ಒಂದು ಸಭೆಗೆ ಹೋದಾಗ ಅಲ್ಲಿ ಫ್ಯಾನ್ ಒಂದೊಂದು ಬ್ಲೇಡ್ನಲ್ಲಿ ಒಬ್ಬೊಬ್ಬರ ಹೆಸರಿದೆ. ನಾನು ಆಮೇಲೆ ಕೇಳಿದ್ದು ಏನೆಂಬ ಕೇಳಿದಾಗ ಅದೆಲ್ಲ ಒಬ್ಬೊಬ್ಬರದ್ದು ಡೊನೇಷನ್. ಒಂದು ಫ್ಯಾನನ್ನು 3 ಜನ ಶೇರ್ ಹಾಕಿದರೆ 3 ಬ್ಲೇಡಲ್ಲಿ 3 ಜನರ ಹೆಸರಿದೆ. ಯಾಕೆ ಕೊಂಬೂದಿಸಬೇಕ್ರಿ? ನಾವು ಯಾರು ಈ ರೀತಿ ಕೊಂಬೂದಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಅದನ್ನು ಗುಪ್ತವಾಗಿ ಮಾಡಿರಿ ಎಂಬುದಾಗಿ ಆತನು ಹೇಳುತ್ತಾನೆ. ಇಲ್ಲದಿದ್ದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತಾ ಇದ್ದೇವೆ.
ಎರಡನೇದಾಗಿ ಮತ್ತಾಯನ ಸುವಾರ್ತೆಯಲ್ಲಿ ಆತನು ಹೇಳುವಂಥದ್ದು, ಅದರ ಐದನೇ ವಾಕ್ಯದಲ್ಲಿ ಮತ್ತಾಯ 6:5 ಹೇಳುವಂಥದ್ದು, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಆ ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಮನೆಯಲ್ಲಿ ಕೂತು ಒಂದು 5 ನಿಮಿಷ ಒಟ್ಟಿಯಾಗಿ ಕೂತು ಪ್ರಾರ್ಥನೆ ಮಾಡಲಿಕ್ಕೆ ಇವರಿಗೆ ಸಮಯ ಇಲ್ಲ. ಚರ್ಚಿಗೆ ಬಂದ ಕೂಡಲೇ ನನಗೊಂದು ಪ್ರೇಯರ್ ಕೂಡ ಅವರು ಕೊಡಲಿಲ್ಲ ಎಂಬಂದದ್ದು ಕೆಲವರ ಕಂಪ್ಲೇಂಟ್. ಅವರ ಕೂಟಕ್ಕೆ ಇನ್ನಾನು ಹೋಗೋದಿಲ್ಲ, ನಾನು ಅಲ್ಲಿ ಕೂತಿದ್ದೇನೆ, ನಾನು ಇಷ್ಟು ದೊಡ್ಡ ಜನ, ಅಟ್ಲೀಸ್ಟ್ ಒಂದು ಪ್ರೇಯರ್ ಆದರೂ ಅವ್ರು ನಿನ್ನ ಕೊಡಬೇಕಾಗಿತ್ತಲ್ಲ. ಇಲ್ಲಿ ಕರ್ತನಿಗೆ ಹೇಳುವಂಥದ್ದು, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕೋಣೆಗಳಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಗುಪ್ತವಾಗಿ ಪ್ರಾರ್ಥನೆ ಮಾಡಿರಿ, ಇದೇ ಸಾಕು. ಜನರ ಮುಂದೆ ಶೋಭಿಸುವುದಕ್ಕಾಗಿ ಪ್ರಾರ್ಥನೆ ಮಾಡುವುದಾದರೆ ಅದು ನಿಮ್ಮನ್ನು ನೀವೇ ವಂಚಿಸಿಕೊಳ್ಳುವುದಕ್ಕೆ ಸಮಾನ. ಮೂರನೇದಾಗಿ ಆತನು ಹೇಳುವಂಥದ್ದು, ಅದರ 16ನೇ ವಾಕ್ಯದಲ್ಲಿ ಮತ್ತಾಯ 6:16 ಹೇಳುತ್ತಾನೆ, ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ, ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಓ, ಕೆಲವರು ಮುಖವನ್ನೆಲ್ಲ ಏನು ಮಾಡಿಕೊಳ್ತಾ ಇರ್ಬೋದು, 40 ದಿವಸದಿಂದ ಉಪವಾಸ, 39ನೇ ದಿವಸ, ಇನ್ನೊಂದು ದಿವಸ ಇದೆ, ಬದುಕುತ್ತೇನೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಒಮ್ಮೆ ಯಾವುದೋ ಒಂದು ಕೂಟಕ್ಕೆ ಹೋದಾಗ ಬರಬೇಕಾದ ಅನೇಕರು ಬರಲಿಲ್ಲ. ಆಮೇಲೆ ಕೂಟ ನಡೆಸಿದ ಸಹೋದರು ಹೇಳಿದರು, ಕೆಲವರು ಇವತ್ತು ಬರಲಿಲ್ಲ, ಎಲ್ಲಿ ಹೋಗಿದ್ದಾರೆ? ಅವರು ಹುಡುಕಿದಾಗ ಹೇಳಿದರು, ಅದು ಅವ್ರ ಪಾಸ್ಟ್ರು 39 ದಿವಸ ಉಪವಾಸ ಮಾಡ್ತಾ ಇದ್ದಾರೆ, ಅವರನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ ಎಂಬುದಾಗಿ. ನಾನು ಕೇಳಿದೆ, 39 ದಿವಸ ಅಲ್ಲ ಸ್ವಾಮಿ, 40 ದಿವಸ ಮಾಡಿದ್ದಾರೆ, ಆ ಲೆವೆಲ್ಗೆ ಬೇಡ, ಒಂದು ಸ್ಟೆಪ್ ಕೆಳಗಿರಲಿ ಅಂತೇಳಿ ಅವರು 39 ದಿವಸ ಉಪವಾಸ ಹಾಕೊಂಡಿದ್ದಾರೆ. ಈ ಉಪವಾಸ ತಪ್ಪು ಎಂಬುದಾಗಿ ನಾನು ಹೇಳಿಲ್ಲ, ಮಾಡ್ರಿ, ಸಾಧ್ಯ ಇದ್ರೆ ಮಾಡ್ರಿ, ಕೊಂಬುದಿಸಬೇಡ್ರಿ, ಜನರಿಗೆ ಗೊತ್ತಾಗೋದು ಬೇಡ. ಅದನ್ನು ಇಲ್ಲಿ ವಾಕ್ಯ ಹೇಳುವಂಥದ್ದು, ನಾಲಿಗೆಗೆ ಕಡಿವಾಣ ಇಲ್ಲದ್ದು ಅಂದರೆ ನಾವು ಮಾಡುವ ಧರ್ಮ ಕಾರ್ಯ, ನಾವು ಮಾಡುವ ಪ್ರಾರ್ಥನೆ, ನಾವು ಮಾಡುವ ಸೇವೆ, ನಾವು ಮಾಡುವ ಉಪದೇಶ, ಇದನ್ನೆಲ್ಲ ನಾವು ಎಷ್ಟು ಮಾಡಿದ್ದೇವೋ ಅದಕ್ಕಿಂತಲೂ 10 ಪಟ್ಟು ದೊಡ್ಡದಾಗಿ ಪತ್ರಿಕೆಗಳಲ್ಲಿಯೂ, ಮ್ಯಾಗಝಿನ್ಗಳಲ್ಲಿಯೂ, ಟಿವಿಯಲ್ಲಿಯೂ, ಈಗ ಇಂಟರ್ನೆಟ್ ತುಂಬ ಇದೆಯಲ್ಲ, ವಾಟ್ಸಾಪಿನ ಮುಖಾಂತರವಾಗಿಯೂ, ಯೂಟ್ಯೂಬಿನ ಮುಖಾಂತರವಾಗಿಯೂ ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ಳುತ್ತೀರಿ. ಕೊನೆಯದಾಗಿ, ಸಮಯ ಮುಗಿತಾ ಬಂತು, 7ನೇ ವಿಷಯ, ತನ್ನಲ್ಲಿ ಪಾಪವೇನೂ ಇಲ್ಲ ಅಂದುಕೊಂಡು ಸ್ವಯಂ ಮೋಸ ಹೋಗಬೇಡಿರಿ. ಯೋಹಾನನ್ ಬರೆದ 1ನೇ ಪತ್ರಿಕೆ 1 ಯೋಹಾನ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಏನು ಪಾಪ ಇಲ್ಲ, ನಾನು ಪರಿಶುದ್ಧನೇ ಎಂಬುದಾಗಿ ಯಾರಾದರೂ ಹೇಳಿಕೊಂಡ್ರೆ ದೇವರ ವಾಕ್ಯ ಹೇಳುವಂಥದ್ದು ಯಾರಿಗೂ ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಹೇಳಿದರೆ ನಾವು ನಮ್ಮನ್ನೇ ಮೋಸಪಡಿಸಿಕೊಳ್ಳುತ್ತಾ ಇದ್ದೇವೆ. ಅದರ 10ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನಾವು ದೇವರನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತಾ ಇದ್ದೇವೆ. ಪಾಪ ಎಂಬಂಥದ್ದು, ಇದರ ಮೊದಲೊಂದು ಸಂದೇಶ ನಾನು ಇದರ ಬಗ್ಗೆ ಹೇಳಿದ್ದೇನೆ, ನಮ್ಮೊಳಗೆ ಇರುವಂತಹ ಒಂದು ವಿಷಯ, ನಾವು ಈ ಶರೀರ ಮಾರ್ಪಾಟಾಗಿ ಪರಲೋಕಕ್ಕೆ ಎತ್ತಲ್ಪಡುವವರೆಗೆ, ಅಂದರೆ ರೂಪಾಂತರಗೊಂಡು ಮಹಿಮೆಯ ಶರೀರ ನಮಗೆ ದೊರಕುವವರೆಗೆ ಈ ಪಾಪಮಯವಾದ ಸ್ವಭಾವ ಈ ದೇಹದಲ್ಲಿ ಇದೆ. ಅದರ ಅರ್ಥ ಮನಪೂರ್ವಕವಾಗಿ ಪಾಪ ಮಾಡಬೇಕು ಎಂಬುದಾಗಿ ಅಲ್ಲ. ಯಾವುದಾದರೂ ಪಾಪಕ್ಕೆ ಸಿಕ್ಕಿ ಹಾಕಿಕೊಂಡ್ರೂ ಅದರ ಮುಂದಿನ ವಾಕ್ಯದಲ್ಲಿ ಹೇಳುವಂಥದ್ದು, 1 ಯೋಹಾನ 1:9 ವಾಕ್ಯದಲ್ಲಿ, ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಕೊಂಡು ಬಿಟ್ಟು ಬಿಟ್ಟರೆ ಆತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಗಳಿಂದ ನಮ್ಮನ್ನು ಬಿಡಿಸುವನು. ಅಲ್ಲದೆ ನನ್ನಲ್ಲಿ ಯಾವ ಪಾಪ ಇಲ್ಲ ಎಂಬುದಾಗಿ ಸೋಮವಾರದಿಂದ ಹಿಡಿದು ಶನಿವಾರದವರೆಗೆ ಊರಲ್ಲಿಲ್ಲದ ಕೆಲಸ ಎಲ್ಲ ಮಾಡ್ತಾರೆ. ಯಾವುದು ಪಾಪ ಯಾವುದು ಒಳ್ಳೇದು ಎಂಬುದಾಗಿ ಇವರಿಗೆ ಗೊತ್ತಿಲ್ಲ, ಎಲ್ಲ ಮಾಡ್ತಾರೆ. ಭಾನುವಾರ ಚರ್ಚಿಗೆ ಬಂದು, ಕರ್ತನೆ ನಾವೆಲ್ಲರೂ ಪಾಪಿಗಳು ಎಂಬುದಾಗಿ, ನಾನು ಪಾಪಿ ಎಂಬುದಾಗಿ ಹೇಳೋದಿಲ್ಲ, ನಾವೆಲ್ಲರೂ ಅಂದರೆ ಜೊತೆಗೆ ಕೆಲವರು ಬೇಕು. ನಾನು ಹೇಳ್ತೇನೆ, ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಹೇಳಿಕೊಳ್ಳುವುದರಿಂದ ನಮ್ಮನ್ನು ನಾವೇ ವಂಚಿಸಿಕೊಳ್ಳುತ್ತಾ ಇದ್ದೇವೆ. ಆದ್ದರಿಂದ ಈ ಕೊನೆಯ ಅಂಶವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ನನ್ನ ಪ್ರಿಯ ಸಹೋದರರೇ ಸಹೋದರಿಯರೇ, ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿ ನೋಡೋಣ. ದೇವರಿಗೆ ಇಷ್ಟವಿಲ್ಲದ್ದು
ಪಾಪವೆಂಬುದಾಗಿ ನಮ್ಮ ಮನಸ್ಸಾಕ್ಷಿ ಹೇಳುವಂಥದ್ದು. ಬೇರೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ನಿಮ್ಮ ಮನೆಯವರಿಗೆ ಗೊತ್ತಿರಲಿಕ್ಕಿಲ್ಲ, ನಿಮ್ಮ ಗಂಡನಿಗೆ ಗೊತ್ತಿರಲಿಕ್ಕಿಲ್ಲ, ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಿರಲಿಕ್ಕಿಲ್ಲ, ನಿಮ್ಮ ಸಭಾ ಹಿರಿಯರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಗುಪ್ತವಾದಂತಹ ಯಾರಿಗೂ ಗೊತ್ತಿಲ್ಲದಂತಹ ಯಾವುದಾದರೂ ಪಾಪವಿದ್ದರೆ ಮಾನುಷಿಕವಾಗಿ ಇದು ನಮ್ಮಲ್ಲಿ ಬಂದು ಹೋಗಿದ್ದರೂ ಕರ್ತನೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ನಾವು ಶುದ್ಧೀಕರಿಸಲ್ಪಡುತ್ತೇವೆ. ಇಲ್ಲದಿದ್ದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತಾ ಇದ್ದೇವೆ. ನನ್ನ ಮಾತುಗಳನ್ನು ನಾನು ಮುಗಿಸುತ್ತೇನೆ, ಸಮಯ ಮುಗಿಯಿತು. ಸುಮಾರು 7 ವಿಷಯಗಳು ಸ್ವಯಂ ಮೋಸಪಡಿಸುವಿಕೆ. ಸೈತಾನನ್ನು ಮೋಸಪಡಿಸುವಂಥ ವಿಷಯಗಳು ಬೇರೆ, ಹೊರಗಿನವರು ನಮ್ಮನ್ನು ಮೋಸಪಡಿಸುವಂಥ ವಿಷಯಗಳು ಬೇರೆ, ಅದೆಲ್ಲ ವಾಕ್ಯದಲ್ಲಿದೆ. ನಾವು ನಮ್ಮನ್ನೇ ಮೋಸಪಡಿಸಿಕೊಳ್ಳುವಂತಹ 7 ವಿಷಯಗಳನ್ನು ಹೇಳಿದ್ದೇನೆ. ಮೊದಲನೇದಾಗಿ, ಲೋಕ ಸಂಬಂಧವಾದ ಜ್ಞಾನದಿಂದ ಮೋಸ ಹೋಗಬೇಡಿರಿ. ಎರಡನೇದಾಗಿ, ಕೇಳುವುದರಲ್ಲಿಯೇ ಆಶೀರ್ವಾದ ಅಂದುಕೊಂಡು ಮೋಸ ಹೋಗಬೇಡಿರಿ. ಮೂರನೇದಾಗಿ, ಬಿತ್ತದೆ ಕೊಯ್ಯಬಹುದು ಅಂದುಕೊಂಡು ಮೋಸ ಹೋಗಬೇಡಿರಿ. ನಾಲ್ಕನೇದಾಗಿ, ಪರಿಶೋಧನೆ ಮತ್ತು ಪ್ರೇರಣೆಯ ವ್ಯತ್ಯಾಸ ತಿಳಿದುಕೊಳ್ಳುವುದರಲ್ಲಿ ಮೋಸ ಹೋಗಬೇಡಿರಿ. ಐದನೇದಾಗಿ, ತಾನೇ ದೊಡ್ಡವನು ಎಂದು ಭಾವಿಸಿ ಮೋಸ ಹೋಗಬೇಡಿರಿ. ಆರನೇದಾಗಿ, ಭಕ್ತನೆಂದು ಸ್ವಯಂ ಹೊಗಳಿಕೊಂಡು ಮೋಸ ಹೋಗಬೇಡಿರಿ. ಕೊನೆಯದಾಗಿ, ತನ್ನಲ್ಲಿ ಪಾಪವೇನೂ ಇಲ್ಲ ಅಂದುಕೊಂಡು ಸ್ವಯಂ ಮೋಸ ಹೋಗಬೇಡಿರಿ. ಕರ್ತನಾದ ಯೇಸುಕ್ರಿಸ್ತನು ಹೇಳಿದ ಮಾತು, ನೀವು ಮೋಸ ಹೋಗಬೇಡಿರಿ, ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಪ್ರಿಯರೇ. ಈ ಕೂಟ ಮುಗಿಯುತ್ತ ಈ ಸಂದರ್ಭದಲ್ಲಿ ಒಮ್ಮೆ ನಮ್ಮ ಅಂತರಾತ್ಮವನ್ನು ನಾವು ಪರೀಕ್ಷಿಸೋಣ. ಕರ್ತನೆ, ತಿಳಿಯದೋ ತಿಳಿಯದೆಯೋ ನನ್ನನ್ನು ನಾನು ಎಲ್ಲಾದರೂ ಮೋಸಪಡಿಸಿಕೊಂಡಿದ್ದೇನೆ, ಅದರಿಂದ ನನಗೆ ಬಿಡುಗಡೆ ಬೇಕು. ನಾನು ನಿಜವಾದ ಭಕ್ತನಾಗಿ, ವಂಚನೆಯು ಮೋಸವೂ ಇಲ್ಲದಂತಹ ಒಬ್ಬ ದೇವರ ಮಗನಾಗಿ ಮಗಳಾಗಿ ಮುಂದೆ ಸಾಗಬೇಕು. ಈ ಪ್ರಾರ್ಥನೆಯೊಂದಿಗೆ ಇಲ್ಲಿಂದ ಹೋಗುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್.